ನಮಸ್ಕಾರ ವೀಕ್ಷಕರೇ. ನೋಟವೇ ಮೊಗ್ಗು, ನಗುಮುಗವೇ ಹೂ, ಮೃದುವಾದ ಮಾತೆ ಸವಿಯಾದ ಕಾಯಿ, ಉಪಚಾರವೇ ದೋರೆ ಹಣ್ಣು, ತ್ಯಾಗವೇ ರುಚಿಯಾದ ಹಣ್ಣು, ಇವೆಲ್ಲ ಗುಣಗಳನ್ನ ಹೆಣ್ಣು ಹೊಂದಿರ್ತಾಳೆ. ಅದಕ್ಕೆ ಅಲ್ವೇ ಮಹಿಳೆಯನ್ನ ತ್ಯಾಗಮೂರ್ತಿ, ಕರುಣಾಮೂರ್ತಿ ಅಂತ ಕರೆಯೋದು. ಇಂತಹ ಹೆಣ್ಣು ರುಚಿಯಾದ ಶುಚಿಯಾದ ಅಡುಗೆಯನ್ನ ಮಾಡೋದ್ರಲ್ಲಿ ಎತ್ತಿದ ಕೈಯನ್ನ ಹೊಂದಿರ್ತಾಳೆ. ಹಾಗಿದ್ರೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಯಾವ ಅತ್ತೆ ಸೊಸೆ ಜೋಡಿ ತಮ್ಮ ನಳಪಾಕವನ್ನ ಪ್ರದರ್ಶನ ಮಾಡೋಕೆ ಬರ್ತಿದ್ದಾರೆ ಅಂತ ತಿಳ್ಕೊಳ್ಳೋಣವಾ? ಹಾಗಿದ್ರೆ ಕಾರ್ಯಕ್ರಮವನ್ನ ಆರಂಭಿಸೋಣ. ಬಾಳು ಬೆಳಗಿತು ಧಾರಾವಾಹಿಯ ಮೂಲಕ ಕಿರುತೆರೆಯನ್ನ ಪ್ರವೇಶಿಸಿರುವ ಜನಪ್ರಿಯ ನಟಿ ಅಂತಾನೆ ಹೇಳ್ಬೋದು ರೇಖಾ ವಿ ಕುಮಾರ್ ಅವರು ಇಂದು ಸಹ ನಮ್ಮ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಬಂದಿದ್ದಾರೆ. ಮನೆಯವರನ್ನ ಸ್ವಾಗತಿಸೋಣ. ರೇಖಾ ಅವರೇ ನಮಸ್ತೆ. ನಮಸ್ಕಾರ. ರುಚಿ ಅಭಿರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಶ್ವೇತಾ. ನಮ್ಮ ಕಾರ್ಯಕ್ರಮದಲ್ಲಿ ನಾಲ್ಕು ಅಡುಗೆಗಳನ್ನ ಮತ್ತೆ ಸೊಸೆ ಜೋಡಿ ನಿಮಗೆ ಮಾಡ್ಕೊಡ್ತಾ ಇದ್ದಾರೆ. ನೀವು ಟೇಸ್ಟ್ ನೋಡಿ ಕಾಂಪ್ಲಿಮೆಂಟ್ಸ್ ಅಂಡ್ ಕಮೆಂಟ್ಸ್ ಕೊಡ್ತಿದ್ದೀರಾ, ಹೇಗೆ ಅನಿಸ್ತಿದೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ? ನೆನೆ ತುಂಬ ಚೆನ್ನಾಗಿ ತಿಂದೆ, ಇವತ್ತು ನೋಡ್ಬೇಕು ಹೇಗೆ ಮಾಡ್ತಾರೆ ಅಂತ. ಓಕೆ, ಹಾಗಿದ್ರೆ ಇವತ್ತಿನ ಅತ್ತೆ ಸೊಸೆ ಜೋಡಿನ ಕರೆಯೋಣ. ಕರೆಯೋಣ. ಕೆಂಗೇರಿ ಏರಿಯಾದವರಿಗೆ ರಾಜರಾಜೇಶ್ವರಿ ನಗರದಲ್ಲಿ ಆಡಿಷನ್ ನಡೆಸಲಾಯಿತು. ಇಲ್ಲಿ ಸೆಲೆಕ್ಟ್ ಆಗಿರುವ ಮತ್ತೊಂದು ಅತ್ತೆ ಸೊಸೆ ಜೋಡಿ ಅಂಬಿಕಾ ಹಾಗೂ ಸಂಧ್ಯಾ ಅವರು. ಅವರನ್ನ ನಮ್ಮ ಅಡುಗೆ ಮನೆಗೆ ವೆಲ್ಕಮ್ ಮಾಡೋಣ, ಬನ್ನಿ. ನಮಸ್ತೆ. ನಮಸ್ತೆ ಶ್ವೇತಾ ಅವರಿಗೆ. ಕಾರ್ಯಕ್ರಮಕ್ಕೆ ಸ್ವಾಗತ ಇಬ್ಬರಿಗೂ. ಧನ್ಯವಾದ. ಅತ್ತೆ ಸೊಸೆ ಜೋಡಿ ಅಡುಗೆ ಮಾಡಕ್ಕೆ ಬಂದಿದ್ದೀರಾ? ಅದ್ರ ಜೊತೆಗೆ ಬೆಸ್ಟ್ ಅತ್ತೆ ಸೊಸೆ ಆಗ್ಬೇಕು ಅಂತ. ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ. ಹಾಗೆ ಮೊದಲಿಗೆ ಯಾರು ಅಡುಗೆ ಮಾಡ್ತಿರೋದು? ನಾನು. ಓಕೆ, ನೀವು ಕೂತ್ಕೊಳ್ಳಿ. ಹಾಗೆ ನಮಸ್ಕಾರ ಮೇಡಮ್ನವರೇ. ಸಂಧ್ಯಾ ಅವರೇ ಅಡುಗೆ ಮಾಡ್ತಿದ್ರ ಮೊದಲನೇದಾಗಿ. ಹಾಗೆ ನಿಮ್ಮ ಅತ್ತೆ ಇದ್ದಾರೆ ಎದುರುಗಡೆ, ಅವರು ನೋಡ್ತಿರ್ತಾರೆ ಕರೆಕ್ಟಾಗಿ ಮಾಡ್ತಿರೋದ ಇಲ್ವಾ ಅಂತ. ಓಕೆನಾ? ಓಕೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜಡ್ಜ್ ನೋಡ್ತಿರ್ತಾರೆ. ಸರಿ, ಏನು ಹೇಳ್ಕೊಡ್ತಿದ್ದೀರಾ? ನಾನು ಇವತ್ತು ಕಾಜು ಪನ್ನೀರ್ ಟಿಕ್ಕಿ ಮಸಾಲ ಹೇಳ್ಕೊಡ್ತಾ ಇದ್ದೀನಿ. ಕಾಜು ಪನ್ನೀರ್ ಟಿಕ್ಕಿ ಮಸಾಲ. ಓಕೆ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಪನ್ನೀರು, ಈರುಳ್ಳಿ, ತುಪ್ಪ, ಸಕ್ಕರೆ, ಕಾರ್ನ್ ಫ್ಲೋರ್, ಫ್ರೆಶ್ ಕ್ರೀಮ್, ಚಿಲ್ಲೀಸ್, ಕರ್ಬೂಜ ಬೀಜ, ಕೊತ್ತಂಬರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಟೊಮ್ಯಾಟೊ, ಗೋಡಂಬಿ, ಕರಿಬೇವು, ಉಪ್ಪು, ಕೇಸರಿ ಪೌಡರು, ಗರಂ ಮಸಾಲ, ಸ್ವಲ್ಪ ಎಣ್ಣೆ. ಓಕೆ, ಕಾಜು ಪನ್ನೀರ್ ಟಿಕ್ಕಿ ಮಸಾಲ ಮಾಡ್ತಾ ಇದ್ದಾರೆ, ಕಲ್ತ್ಕೋತೀರಾ? ಗೊತ್ತಿದೆಯಾ ನಿಮಗೆ ಮುಂಚೆ? ಇಲ್ಲ ಇಲ್ಲ. ಸೊ ಟೇಸ್ಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಹೇಗೆ ಮಾಡ್ತಾರೆ ಎಲ್ಲ ನಾವು ತಿಳ್ಕೊಂಬಿಡೋಣ. ಓಕೆ, ಸ್ಟಾರ್ಟ್ ಮಾಡೋಣ. ಏನು ಮಾಡಬೇಕು? ಬೌಲ್ ತಗೊಂಡು ಪನ್ನೀರ್ ಸ್ವಲ್ಪ ಹಾಕ್ಕೋಬೇಕು. ಇದನ್ನ ಮೊದಲೇ ತುರಿದಿಟ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ತುರಿದು ಮತ್ತೆ ಸ್ಮ್ಯಾಶ್ ಮಾಡಬೇಕಾ? ಹೌದು. ಇದಕ್ಕೆ ಸ್ವಲ್ಪ ಉಪ್ಪು, ಸಣ್ಣದಾಗಿ ಹಚ್ಕೊಂಡಿರೋ ಚಿಲ್ಲೀಸು, ಆಮೇಲೆ ಸ್ವಲ್ಪ ಕಾರ್ನ್ ಫ್ಲೋರ್. ಕಾರ್ನ್ ಫ್ಲೋರ್ ಯಾಕೆ ಹಾಕ್ತಿರೋದು? ಅದು ನಾವು ಇದನ್ನ ಆಕ್ಚುಲಿ ಕೋಳಿಗಳ ತರ ಮಾಡ್ಕೊಂಡು ಅದನ್ನ ಬಾಯ್ಲ್ ಮಾಡ್ಬೇಕು ನೀರಲ್ಲಿ. ಸೊ ಬಿಟ್ಕೋಬಾರ್ದು ನಾವು ಆ ಕೋಳಿಗಳು ಮಾಡಿದಾಗ. ಸೊ ಅದಕ್ಕೋಸ್ಕರ ಕಾರ್ನ್ ಫ್ಲೋರ್ ಬೈಂಡಿಂಗ್ಗೋಸ್ಕರ ಬೇಕಾಗುತ್ತೆ. ಓಕೆ, ಇವಾಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಉಪ್ಪು, ಸ್ವಲ್ಪ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಮತ್ತೆ ಕಾರ್ನ್ ಫ್ಲೋರು, ಪನ್ನೀರ್, ಪನ್ನೀರ್ ಒಂದು 2-3 ಡ್ರಾಪ್ಸ್ ಅಷ್ಟು ನೀರು ಹಾಕಿ. ಇದು ಸಾಫ್ಟ್ ಆಗ್ಬೇಕಲ್ವಾ ಕೋಳಿಗಳು ಮಾಡೋಕ್ಕೆ, ಅದಕ್ಕೆ ಸ್ವಲ್ಪ ನೀರು. ಇಲ್ಲಾಂದ್ರೆ ಪನ್ನೀರೇ ಸ್ವಲ್ಪ ತಾವ ಇದ್ರೆ ನೀರು ಬೇಕಾಗೇ ಇಲ್ಲ. ಯಾರಿಂದ ಕಲ್ತ್ರಿ ಇದನ್ನ? ಇದು ನಮ್ಮ ನಾದಿನಿಯಿಂದ ಕಲ್ತ್ರಿ. ಎಷ್ಟು ಜನ ಸೊಸೆ ಇದ್ರಮ್ಮ ನಿಮಗೆ? ಒಬ್ಳೆ ಸೊಸೆ. ಒಬ್ಳೆ? ಸೊ ಮಗಳು ಒಬ್ಳಿದಾಳೆ? ಇಬ್ರು ಹೆಣ್ಮಕ್ಳು ಇದ್ದಾರೆ. ಹೌದಾ? ಸೊ ನಾದಿನಿ ಅಂದ್ರಲ್ಲ ಅದಕ್ಕೆ. ಇಬ್ರು ನಾದಿನಿರಿದೆ. ಹೌದಾ? ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರಾ? ಅವರಿಬ್ರು ಚೆನ್ನಾಗಿ, ಸೊಸೆನೂ ಚೆನ್ನಾಗಿ ಮಾಡ್ತಾಳೆ. ನಿಮ್ಮ ಮಕ್ಕಳು ಚೆನ್ನಾಗಿ ಮಾಡ್ತಾರೆ? ಚೆನ್ನಾಗಿ. ನಿಮ್ಮ ಮಕ್ಕಳು? ನಾದಿನಿ ನಾರ್ತ್ ಇಂಡಿಯನ್ ಡಿಶಸ್ಸು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಅವರಿಂದ ಜಾಸ್ತಿ ಕಲ್ತ್ಕೋತೀರಾ ನೀವು? ಹೌದು. ಹೀಗೆ ಕಲಿಯಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆ. ಮದುವೆಯಾಗಿ 4 ವರ್ಷ ಆಯ್ತು, ಈಗ 1 ವರ್ಷದಿಂದ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾಳೆ. ಓಕೆ. ಈಗೇನಂತಾರೆ ನಿಮ್ಮ ತವ್ರ ಮನೇಲಿ, ಇವಾಗ ಅಡುಗೆ ಎಲ್ಲ ಕಲ್ತ್ಕೋತಾರೆ ನೋಡು, ಮನೇಲಿ ಕಲ್ತಿಲ್ಲ ಅಂತ ಹೇಳ್ತಾರ? ನಮ್ಮ ಅಮ್ಮ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು, ಅದು ಚೆನ್ನಾಗಿ ಬಂದರೆ ಅತ್ತೆ ಮನೇಲಿ ಮಾಡೋದು. ಅತ್ತೆ ಮನೇಲಿ ಬೇಷ್ ಅನ್ಸ್ಕೋಬೇಕಲ್ಲ. ಅದಕ್ಕೆ ಏನು ಮಾಡ್ತೀರಾ ಈಗ? ಬೌಲ್ಸ್. ಈಗ ಫಸ್ಟು ನೀರು ಕುದಿಯೋಕೆ ಇಟ್ಕೋಬೇಕು. ನಮಗೆ ಭಯ ಇರೋದಿಲ್ಲ ಕಾರ್ನ್ ಫ್ಲೋರ್ ಇನ್ನೊಂದ್ಸಲಿ ಬೈಂಡ್ ಮಾಡಿಬಿಟ್ರೆ ಅದು ಬಿಟ್ಕೊಳ್ಳಲ್ಲ, ಇಲ್ಲಾಂದರೆ ಈ ನೀರಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಅಷ್ಟೇ, ಸ್ವಲ್ಪ ಭಯ ಜಾಸ್ತಿ. ಎಲ್ಲದರಲ್ಲೂ ಭಯ ಜಾಸ್ತಿನಾ?
ಒಂದೊಂದ್ರಲ್ಲಿ ಭಯ ತೋರಿಸ್ತಾ ಇರ್ತಾಳೆ. ಅವಾಗ ನಾನು ಹಂಗೆ ಭಯ ಪಡಬೇಡ, ಧೈರ್ಯವಾಗಿರು ಅಂತ ಹೇಳ್ತಾ ಇರ್ತೀನಿ. ಯಾವ ವಿಷಯಕ್ಕೆ ಹೆದರ್ಕೋತಾರೆ ನಿಮಗೆ ಅವರು? ಅಡುಗೆ ಮನೆಗೆ ಬರೋಕ್ಕೆ ಹೆದರ್ಕೊಂತಾಳೆ, ಇನ್ನೇನಕ್ಕೆ ಹೆದರ್ಕೊಳ್ಳಲ್ಲ. ಹೌದೇನ್ರಿ? ನನಗೆ ಸ್ವಲ್ಪ ಕೈ ಬೇಗ ಬೇಗ ನಡೆಯಲ್ಲ, ಅದಕ್ಕೆ ಕುದಿತಾ ಇದೆ ನೀರು. ಇದು ಕುದ್ದ ನಂತರ ಈ ಪನ್ನೀರ್ ಗೋಲಿಗಳು ಮಾಡಿದೀವಿ, ಇದು ಯಾವ ಶೇಪ್ ಬೇಕಾದರೂ ಮಾಡ್ಕೋಬೋದು. ಎಲ್ಲ ಹಾಕೋದಾ? ಹಾಕಿ. ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತಲ್ವಾ ನೀವು ಇವಾಗ ಕರೆಕ್ಟಾಗಿ ಉಂಡೆ ಕಟ್ಟಲಿಲ್ಲ ಅಂದರೆ? ಹೌದು ಮೇಡಮ್, ಅದು ಸ್ಮ್ಯಾಶ್ ಮಾಡಲಿಲ್ಲ ಅಂದ್ರೂ ಅದು ಬಿಟ್ಕೊಂಬಿಡುತ್ತೆ. ಸೊ ಅವಾಗ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಬೈಂಡ್ ಮಾಡ್ಕೋಬೇಕು, ಟೇಸ್ಟ್ ಏನೋ ಚೇಂಜ್ ಆಗಲ್ಲ. ಎಷ್ಟೊತ್ತು ಇದೇ ಥರ ಕುದಿಬೇಕು? ಒಂದು 5 ಮಿನಿಟ್ಸ್. ಅದಾಗಲಿ, ಬೇರೆ ಏನು ಮಾಡ್ಕೋತೀವಿ? ಅಷ್ಟೊತ್ತಿಗೆ ನಾವು ಗೋಡಂಬಿ ಮತ್ತು ಕರ್ಬೂಜ ಪೇಸ್ಟ್ ಮಾಡ್ಕೋಬೇಕು. ಸರ್, ಯಾರು ತೊಗೋತೀರಾ? ಕರ್ಬೂಜ ಹಣ್ಣ ಅಲ್ಲ, ಗೋಡಂಬಿ. ಗೋಡಂಬಿ ಫುಲ್ ಕರ್ಬೂಜ ಬೀಜ 3 ಸ್ಪೂನ್. ಹೀಗೆ ಕುದಿಲ್ಲ, ಇದು ಆಫ್ ಮಾಡಿ ಸರ್. ಇವಾಗ ಇದು ಪೌಡರ್ ಆಗಿದೆ ಅಲ್ಲ, ಸ್ವಲ್ಪ ನೀರು ಹಾಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಹಾಕೋಣ? ಹಾಂ, ಇದಕ್ಕೆ ಹಾಕಿ. ಇವಾಗ ಪೇಸ್ಟ್ ಆಗಿದೆ ಮೇಡಮ್, ಇದನ್ನ ಒಂದು ಬೌಲ್ಗೆ ತಗೋಬೇಕು. ನೀವು ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತೀರಮ್ಮ? ಹ್ಞೂ, ಮಾಡ್ತೀನಿ. ಅಂದರೆ ಕಲ್ತಿದ್ದು ನಿಮ್ಮ ಅತ್ತೆಯಿಂದನಾ ಅಥವಾ ನಿಮಗೆ ಬರ್ತಿದ್ದ ಮುಂಚೆ? ಅಮ್ಮದು ಸ್ವಲ್ಪ, ಅತ್ತೆದು ಸ್ವಲ್ಪ, ನಾನು ಸ್ವಲ್ಪ ಓನಾಗಿ ಕಲ್ತಿದ್ದೀನಿ. ಓಕೆ. ನನಗೇನನ್ನು ಅಡುಗೆ ಮನೆಗೆ ಹೋದಾಗ ಮಾಡಬೇಕು ಅನ್ಸಿದ್ರೆ ಅದನ್ನು ಮಾಡ್ತೀನಿ. ಈರುಳ್ಳಿ ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಇದೇ ಜಾರಾದ್ರೂ ಜಾರಿಗೆ ಹಾಕ್ತಿರಲ್ಲ, ಬೇರೆ ಏನು ಹಾಕ್ಬೇಕು ಇದಕ್ಕೆ? ಇದು ಇದು ಗ್ರೈಂಡ್ ಆದಮೇಲೆ ಟೊಮ್ಯಾಟೋನು ಪೇಸ್ಟ್ ಮಾಡಿ ಅದ್ರ ಜೊತೆನೆ. ಅದ್ರ ಜೊತೆ ನೀವೇ ಎಲ್ಲ ಹೇಳ್ಕೊಡ್ತೀರಾ ನಿಮ್ಮ ಸೊಸೆಗೆ? ಹೇಳ್ಕೊಡ್ತೀನಿ, ನಾನು ಕಲಿತೀನಿ, ಸ್ವಲ್ಪ ಹೇಳ್ಕೊಡಿ ಅಂತಾನು ಬರ್ತಾಳೆ ಈಗ ಧೈರ್ಯವಾಗಿ. ಇವಾಗ ಒಂದು ಸ್ವಲ್ಪ ಧೈರ್ಯ ಧೈರ್ಯ ಬಂದಿದೆ, 4 ವರ್ಷ ಆದ್ಮೇಲೆ ಧೈರ್ಯ ಬಂತ. ಈಗ ಇದಕ್ಕೇನೆ ಟೊಮ್ಯಾಟೊ ಹಾಕ್ತೀರಾ ಅಥವಾ? ಇಲ್ಲ, ತೆಗೆದ್ಬಿಟ್ಟು ಟೊಮ್ಯಾಟೊ. ಯಾಕೆ ಅಂದ್ರೆ ಟೊಮ್ಯಾಟೊ ಬೇಗ ನುಣ್ಣಗಾಗತ್ತೆ, ಆನಿಯನ್ ಬೇಗ ನುಣ್ಣಗಾಗಲ್ಲ. ಯಾವ ತುಂಬಾ ಚೆನ್ನಾಗಿ ಮಾಡ್ತೀರಾ ಈಗ? ಅಂದ್ರೆ ಮಾಡಿ ಮಾಡಿ ಅಭ್ಯಾಸ ಆಗಿ ಕಲ್ತಿರೋಂಥದ್ದು? ನಾನು ಒಂದು 6 ತಿಂಗಳಿಂದ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಮಾಡಿದ್ದು ಪಲಾವ್. ಹೇಗಾಯ್ತು? ಅಷ್ಟೇ ದೊಡ್ಡ ರೆಸಿಪಿ ಮಾಡ್ಬಿಟ್ರಾ? ನಮ್ಮಅಮ್ಮ ಮನೇಲಿ ಮಾಡ್ತಾ ಇದ್ರು ಅಮ್ಮ, ಸೊ ಅದನ್ನೇ ಸ್ಟಾರ್ಟ್ ಮಾಡ್ಕೊಂಡೆ. ಆಗಿದೆ, ಇದನ್ನು ತೆಗಿಬೇಕಾ? ತೆಗಿಬೇಕು. ಯಾಕೆ ಈ ಥರ ಬೇರೆ ಬೇರೆ ಗ್ರೈಂಡ್ ಮಾಡ್ಕೊಡೋದು? ಒಟ್ಟಿಗೆ ಹಾಕಿದ್ರೆ ಏನಾಗುತ್ತೆ? ಒಟ್ಟಿಗೆ ಆದರೆ ಟೊಮ್ಯಾಟೊ ಬೇಗ ಗ್ರೈಂಡ್ ಆಗಿಬಿಡುತ್ತೆ, ತುಂಬ ಸಮಯ ತಗೊಳತ್ತೆ. ಸೊ ನಾವು ಈರುಳ್ಳಿಗೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು ಗ್ರೈಂಡ್ ಮಾಡೋದಾಗ. ಈಗ ಏನು ಮಾಡೋದು? ಈಗ ಒಂದು ಪ್ಯಾನ್ ಇಟ್ಕೊಂಡು ಏನು ಹಾಕ್ತೀರಾ? ಮೊದಲು ಎಣ್ಣೆ, ಆಮೇಲೆ ಸ್ವಲ್ಪ ತುಪ್ಪ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು 3, ನೆಕ್ಸ್ಟು ಕರಿಬೇವು, ಈಗೇನು ಹಾಕ್ತೀರಾ? ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಘಾಟ್ ಹೊಡಿಯಲ್ವಾ ಅಷ್ಟೊಂದು ಹಾಕಿದ್ರೆ? ಇದು ಸ್ವಲ್ಪ ಗ್ರೇವಿ ಅಲ್ವಾ, ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಈರುಳ್ಳಿ ಪೇಸ್ಟ್ ಹಾಕಬೇಕು. ಪ್ರಿಫರ್ ಆಗುತ್ತೆ ಅನ್ಸುತ್ತೆ, ಯಾಕಂದ್ರೆ ಬೇರೆ ಬೇರೆ ಗ್ರೈಂಡ್ ಮಾಡಿರೋದು. ಇಲ್ಲ, ಇವಾಗ ಟೊಮೆಟೊ ಪೇಸ್ಟು ಹಾಕ್ಬೋದು. ಈಗೇನು ಹಾಕೋದು? ಈಗ ಗೋಡಂಬಿ ಪೇಸ್ಟ್. ಸೊ ಗೋಡಂಬಿ ನೆನೆಸಿ ಪೇಸ್ಟ್ ಮಾಡ್ಕೊಂಡಿಲ್ವಾ? ಇಲ್ಲ, ಹಾಗೆ ಪೇಸ್ಟ್ ಮಾಡಿದ್ರು. ಗೋಡಂಬಿ ಸಾಫ್ಟಾಗೇ ಇರುತ್ತಲ್ವ?
ಸೊ ಅದಕ್ಕೆ ನೆನೆಸೋದ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಕ್ಕರೆ, ಅದಾದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಕೇಸರಿ, ಅದು ಬಣ್ಣ ಕೊಡೋಕ್ಕಷ್ಟೇ. ಬಟ್ ಟೊಮ್ಯಾಟೊ ಹಾಕಿರೋದ್ರಿಂದ ಅದೇ ಬಣ್ಣನೇ ಇದೆ. ಹಾಂ, ಸ್ವಲ್ಪ ಗರಂ ಮಸಾಲ ಅಂದರೆ 1 teaspoon ಅಷ್ಟು ಹಾಕಿ. ಹ್ಞೂ, ತುಂಬ ಗಟ್ಟಿ ಆಗಿದೆ, ಅದಕ್ಕೆ ಸ್ವಲ್ಪ ನೀರು ಹಾಕೊಂಡು ಹಾಕೋಬೋದಾ? ನೀರು ನೀರು ಹಾಕ ನೋಡಿ, ಇವಾಗೇನು ಎಣ್ಣೆ ಜಾಸ್ತಿ ಅನ್ಸಲ್ಲ, ಇಷ್ಟು ಬೇಕಾಗ. ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋದಕ್ಕೆ, ಹಾಗೆ ತಿನ್ಬೋದೇನೋ. ತಿನ್ನಕ್ಕೂ ಟೇಸ್ಟ್ ಆಗಿದೆ, ಕಲರ್ಫುಲ್ ಇರುತ್ತೆ. ಅದಕ್ಕೆ ಕೇಸರಿ ಪೌಡರ್ ಹಾಕ್ಬಿಡಿ, ಅದು ಗೋಲಿ ತೆಗೆದು. ಅದು ಈಗ ನೀರಲ್ಲಿ ಕುದ್ದಿದೆ ಉಂಡೆ, ಇದಕ್ಕೆ ಹಾಕದ್ಮೇಲೆ ಗ್ರೇವಿಗೆ ಹಾಕದ್ಮೇಲೆ ಬಿಟ್ಕೊಳ್ಳಲ್ವಾ? ಇಲ್ಲ, ಬಿಟ್ಕೊಳ್ದಿರಾ, ನಾವು ಕಲಿಸ್ಬೇಕು. ಓಕೆ, ಸೊ ಬಿಟ್ಕೊಳ್ಳೋ ಹಂಗೆ ನಾವು ಅದ್ರ ಮೇಲೆ ಏನಾದರೂ ಒಂಚೂರು ಟಚ್ ಮಾಡಿಬಿಟ್ರೆ ಅದು ಬಿಟ್ಕೊಂಡ್ಬಿಡತ್ತೆ, ಫೋರ್ಸ್ ಆಗಿ ಟರ್ನ್ ಮಾಡ್ಬಾರ್ದು. ಈಗ ಈ ಪೇಸ್ಟ್ ಯಾವಾಗ ಹಾಕೋತೀರಾ? ಇದು ಸ್ಟವ್ ಆಫ್ ಮಾಡಿದ್ಮೇಲೆ ಫ್ರೆಶ್ ಕ್ರೀಮ್ ಹಾಕೋಣ. ಕ್ರೀಮ್ ಅದು ಸ್ವಲ್ಪ ಟೇಸ್ಟ್. ಹಾಕೋತೀರಾ ಸರ್ವಿಂಗ್ ಬೌಲ್ಗೆ? ಫ್ರೆಶ್ ಕ್ರೀಮ್ ಹಾಕೋಬೇಕು ಈಗಲೇ. ಆ್ಯಕ್ಚುಲಿ ಇದು ಈ ರೆಸಿಪಿ ನನಗೆ ಹೆವಿ ಅನಿಸ್ತು ಫಸ್ಟು, ಬಟ್ ಟ್ರೈ ಮಾಡಿ ನೋಡಿದೆ ಮನೇಲಿ, ಈಸಿಯಾಗಿ ಬಂತು. ಅದು ಗ್ರೇವಿ ಎಲ್ಲ ಎಳ್ಕೊಂಡಿರುತ್ತಾ ಟಿಕ್ಕಿ? ಹಾಂ, ಅದಕ್ಕೆ ಟಿಕ್ಕಿನ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಸ್ಟವ್ ಆಫ್ ಮಾಡಿ. ಕಾಜು ಪನ್ನೀರ್ ಟಿಕ್ಕಿ ಮಸಾಲ ರೆಡಿ ಆಯಿತು. ಓಕೆ, ಕಾಜು ಮತ್ತು ಪನ್ನೀರ್ ಉಪಯೋಗಿಸಿ ಈ ಥರ ಒಂದು ಮಸಾಲೆ ಎಲ್ಲ ಪ್ರಿಪೇರ್ ಮಾಡಿ ಮಾಡ್ಬೋದು ಅಂತ ನಂಗೆ ಇವಾಗಲೇ ಗೊತ್ತಾಗಿದ್ದು. ಸೊ ನೋಡೋಣ, ಟ್ರೈ ಮಾಡಿ. ಬಿಸಿ ಬಿಸಿಯಾದ ಹಾಗೂ ಸ್ವಾದಿಷ್ಟಕರವಾದ ಕಾಜು ಪನ್ನೀರ್ ಟಿಕ್ಕಿ ಮಸಾಲ ಈಗ ಸಿದ್ಧವಾಗಿದೆ. ಕಾಜು ಪನ್ನೀರ್ ಟಿಕ್ಕಿ ಬೇಕಾಗುವ ಸಾಮಗ್ರಿಗಳು ಪನ್ನೀರು, ಈರುಳ್ಳಿ, ಫ್ರೆಶ್ ಕ್ರೀಮ್, ಕರ್ಬೂಜದ ಬೀಜ, ಟೊಮ್ಯಾಟೊ, ಗೋಡಂಬಿ, ಕಾರ್ನ್ಫ್ಲೋರ್, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಸಕ್ಕರೆ, ಗರಂ ಮಸಾಲ, ಉಪ್ಪು, ತುಪ್ಪ ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಟ್ಟಲಿಗೆ ತುರಿದ ಪನ್ನೀರ್, ಉಪ್ಪು, ಹೆಚ್ಚಿದ ಹಸಿಮೆಣಸಿನಕಾಯಿ, ಕಾರ್ನ್ಫ್ಲೋರ್, ನೀರು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಕಟ್ಟಿ. ನಂತರ ಬಾಣಲೆಯಲ್ಲಿ ನೀರು ಹಾಕಿ ಕಾಯಲು ಬಿಡಿ. ಕಟ್ಟಿದ ಪನ್ನೀರ್ ಉಂಡೆಗಳನ್ನು ಕಾರ್ನ್ಫ್ಲೋರ್ನಲ್ಲಿ ಉರುಳಿಸಿ ಕಾದ ನೀರಿನಲ್ಲಿ ಹಾಕಿ ಬೇಯಿಸಿ. ಮಿಕ್ಸಿಗೆ ಗೋಡಂಬಿ, ಕರ್ಬೂಜ, ನೀರು ಹಾಕಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ತೆಗೆದಿಟ್ಟುಕೊಳ್ಳಿ. ಅದೇ ಜಾರಿಗೆ ಈರುಳ್ಳಿ, ಟೊಮ್ಯಾಟೊ ಪ್ರತ್ಯೇಕವಾಗಿ ರುಬ್ಬಿಕೊಳ್ಳಿ. ಬಾಣಲಿಗೆ ಎಣ್ಣೆ, ತುಪ್ಪ ಹಾಕಿ ಕಾದ ನಂತರ ಹೆಚ್ಚಿದ ಹಸಿಮೆಣಸಿನಕಾಯಿ, ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಪೇಸ್ಟ್, ಟೊಮ್ಯಾಟೊ ಪೇಸ್ಟ್, ಗೋಡಂಬಿ ಪೇಸ್ಟ್, ಸಕ್ಕರೆ, ಉಪ್ಪು, ಗರಂ ಮಸಾಲ, ನೀರು, ಬೇಯಿಸಿದ ಪನ್ನೀರ್ ಉಂಡೆಗಳನ್ನು ಹಾಕಿ 2 ನಿಮಿಷ ಬೇಯಿಸಿ ಕೊನೆಗೆ ಫ್ರೆಶ್ ಕ್ರೀಮ್ ಬೆರೆಸಿದ್ರೆ ಕಾಜು ಪನ್ನೀರ್ ಟಿಕ್ಕಿ ಸವಿಯಲು ಸಿದ್ಧ. ಕಾಜು ಪನ್ನೀರ್ ಟಿಕ್ಕಿ ಮಸಾಲ ಮಾಡೋದು ಹೇಗೆ ಅಂತ ನೀವೆಲ್ಲರೂ ಕಲ್ತ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಸರಿ, ಹಾಗಿದ್ರೆ ಇಂದಿನ ಸಂಚಿಕೆಯ ಮೊದಲನೇ ಟಿಪ್ ಹೇಳುವಂತ ಟೈಮ್ ಬಂದಿದೆ. ಚಳಿಗಾಲದಲ್ಲಿ ತುಟಿಗಳು ಒಡೆಯುತ್ತೆ, ಆಗ ಏನ್ ಹಚ್ಚಬೇಕು? ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು? ಚಳಿಗಾಲದಲ್ಲಿ ತುಟಿಗಳು ಒಡಿತಾ ಇದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಹಾಲಿನ ಕೆನೆಗೆ ನಿಂಬೆ ರಸವನ್ನ ಮಿಕ್ಸ್ ಮಾಡಿ ತುಟಿಗಳಿಗೆ ಹಚ್ಚತಾ ಬಂದ್ರೆ ಒಡೆಯೋದು ತಪ್ಪತ್ತೆ. ಹಾಗಿದ್ರೆ ನೋಡೋಣ ಈಗ ನಮ್ಮ ಅತ್ತೆ ಏನ್ ಮಾಡ್ತಿದ್ದಾರೆ, ಯಾವ ರೆಸಿಪಿನ ಹೇಳ್ಕೊಡ್ತಾ ಇದಾರೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಏನ್ ಹೇಳ್ಕೊಡ್ತಿದ್ರ? ಈಗ ಬಿಲ್ಪತ್ರೆ ಕರಿ ಹೇಳ್ಕೊಡ್ತಾ ಇದ್ದೀನಿ. ಬಿಲ್ಪತ್ರೆ ಕರಿ? ಹೌದು, ಬಿಲ್ಪತ್ರೆ ಉಪಯೋಗಿಸಿ ಕರಿ ಮಾಡ್ತಿದ್ರೆ? ಹೌದು, ಏನೋ ವಿಭಿನ್ನವಾಗಿದೆ. ತುಂಬಾ ಒಳ್ಳೇದು, ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೆ. ಓಕೆ, ಬೇಕಾಗಿರುವಂತ ಸಾಮಗ್ರಿಗಳು ಹೇಳ್ತೀರಾ? ಇವಾಗ ಬಿಲ್ಪತ್ರೆ, ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕ್ರೀಮ್ ಹಾಕೋದು, ಉಪ್ಪು, ಎಣ್ಣೆ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಕರಿಬೇವು, ಎಳ್ಳು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಧನಿಯಾ ಪುಡಿ, ಮೊಸರು, ಇದು ಚಾಮ್ಗಡ್ಡೆ ಅಂತ ಹೇಳ್ತೀವಿ, ಕಾಯ್ತುರಿ, ಟೊಮೊಟೊ. ಫಸ್ಟು ಆನಿಯನ್ನು, ಟೊಮೊಟೊ ಎರಡು ಹಾಕಿ ಪೇಸ್ಟ್ ಮಾಡಿ. ಎಷ್ಟು ಟೊಮೆಟೊ ತೊಗೊಂಡಿದ್ದೀರಾ? 1 ಟೊಮೊಟೊ ತೊಗೊಂಡಿದ್ದೀನಿ. 1 ಈರುಳ್ಳಿ. ಹ್ಞೂ,
ಈಗ ಆನಿಯನ್ನು ಟೊಮೆಟೊ ಪೇಸ್ಟ್ ರೆಡಿ ಆಗಿದೆ. ಇದೊಂದು ಬೋಲಕ್ಕೆ ತಗೊಳ್ಳಿ. ಬಿಲ್ಪತ್ರೆ ಎಲೆ ಯೂಸ್ ಮಾಡಿ ಕರಿ ಮಾಡ್ತೀವಿ. ಹೌದು, ಬಿಲ್ಪತ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಕಣ್ಣುಗೊಳ್ಳೇದು, ಹಾರ್ಟ್ಗೊಳ್ಳೇದು, ಬ್ಲಡ್ ಇಂಪ್ರೂವ್ಮೆಂಟ್ ಆಗುತ್ತೆ, ಶುಗರ್ನವ್ರಿಗೆ ಒಳ್ಳೇದು. ಅದಕ್ಕೋಸ್ಕರ ಬಿಲ್ಪತ್ರೆ ಕರಿನ ಮಾಡ್ತಾ ಇದ್ದೀನಿ. ಹಳೆಯ ತಿಂಡಿನ ಇದು, ಹಳೆಯ ಸಾಂಬಾರ? ಹಾ, ಹಳೆಯದು. ಈಗ ಎಳ್ಳು ಹಾಕೊಂತ ಇದ್ದೀನಿ. ಕಾಯಿ ತುರಿ, ಇದು ಗ್ರೈಂಡ್ ಮಾಡ್ಬೇಕಲ್ಲ? ಹೌದು. ಸ್ವಲ್ಪ ನೀರು ಹಾಕೋಬೇಕು, ಪೌಡ್ರ್ ಆಗಿರುತ್ತೆ ಎಳ್ಳೆಲ್ಲ. ಈಗ ಸ್ವಲ್ಪ ನೀರು ಹಾಕೊಂಡ್ರೆ ಪೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಪೇಸ್ಟ್ ಚೆನ್ನಾಗಾಗಿದೆ. ಈಗ ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಬಿಲ್ಪತ್ರೆ ಮಿಕ್ಸ್ ಜ್ಯೂಸ್ ಮಾಡ್ಕೊಳ್ಳೋಣ. ಅದನ್ನು ಮಿಕ್ಸಿಗೆ ಹಾಕ್ಬೇಕಾ? ಹೌದು. ಎಷ್ಟು ಹಾಕೋಣ? ಅಷ್ಟು ಹಾಕಿ. ಇದ್ರ ಜೊತೆ ಬೇರೆ ಏನಾದರೂ ಹಾಕ್ತೀರಾ? ಏನಿಲ್ಲ, ಬರೀ ನೀರು ಹಾಕಿ. ಇದು ಜ್ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ರಲ್ಲ, ಕಹಿ ಬರಲ್ವಾ? ಇಲ್ಲ, ಒಂಚೂರು ಕಹಿನೇ ಗೊತ್ತಾಗೋದಿಲ್ಲ. ಅದು ಜ್ಯೂಸ್ನ ನಾವು ಸೋಚ್ಕೋಬೇಕೀಗ. ಬಿಲ್ಪತ್ರೆ ಹಾಕಿದ್ವಿ ಅಂತಾನೆ ಗೊತ್ತಾಗಲ್ಲ ಯಾರಿಗೂ. ಇನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಫಿಲ್ಟ್ರಲ್ಲಿ ಸೋಚ್ಕೋಬೇಕಿದು. ಈಗ ಇದನ್ನ ಒಂದು ಬೌಲ್ಗೆ ಸೋಚ್ಕೊಳ್ಳೋಣ. ನಿಮ್ ಫುಲ್ ಸಪೋರ್ಟ್ ಮಾಡ್ತಾರಲ್ಲ, ನಿಮ್ಮ ಮತ್ತೆ ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರು. ಹೇಳ್ಕೊಡ್ಬೇಕಲ್ಲ, ಭಯ ಪಡ್ತಾ ಇರೋವಾಗ ನಾವು. ಈಗ ಏನೋ ಹೇಳ್ಕೊಡ್ತಾರೆ, ನಮ್ಮ ಅತ್ತಿಗೆಯರು ಹೇಳ್ಕೊಡ್ತಾರೆ. ಒಂದು ಬಾಣಲಿ ಇಡೋಣ ಫಸ್ಟು. ಈಗ ಎಣ್ಣೆ ಹಾಕೋಣ, ಜೀರಿಗೆ ಹಾಕಿ. ರೇಖಾ, ನೀವು ಯಾವ ಡಿಶ್ನ ತುಂಬ ಬೇಗ ಪ್ರಿಪೇರ್ ಮಾಡ್ತೀರಿ? ಅನ್ಕೊಂಡ ತಕ್ಷಣ ಮಾಡಬೇಕು, ಈ ಹೊಟ್ಟೆ ಹಸಿತಾ ಇದೆ ಅಂದ ತಕ್ಷಣ ಏನು? ಚಿತ್ರಾನ್ನ. ಚಿತ್ರಾನ್ನ, ಓಕೆ. ಶುಂಠಿ ಪೇಸ್ಟ್, ಈಗ ಹಸಿಮೆಣಸಿನ್ಕಾಯಿ, ಇದು ಖಾರ ಜಾಸ್ತಿ ಇಡ್ಸಲ್ಲ. ಒಂದೆರಡೆಲೆ ಕರಿಬೇವ, ಸಾಸಿವೆ ಉಪಯೋಗಿಸಿಲ್ಲ ಅಲ್ವಾ? ಈಗ ಸಾಸಿವೆ ಹಾಕಲ್ಲ. ಈಗ ಟೊಮೊಟೊ ಆನಿಯನ್ ಪೇಸ್ಟ್ ಹಾಕಿ. ಸಾಮಾನ್ಯ ಮಸಾಲೆ ಇಂಗ್ರೀಡಿಯೆಂಟ್ಸ್ ನಾವು ಗ್ರೈಂಡ್ ಮಾಡಬೇಕಾದ್ರೆ ಎಲ್ಲ ಏನೇನಿರುತ್ತೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಬಿಡ್ತೀವಿ. ಬಟ್ ನೀವು ಅತ್ತೆ ಸುಸ್ತು, ನಾನು ಅಬ್ಸರ್ವ್ ಮಾಡಿದ್ದು ಎಲ್ಲ ಅಷ್ಟು ಪೇಷನ್ಸ್ ಇಂದ ಒಂದೊಂದನ್ನು ಸಪ್ರೇಟ್ ಎಲ್ಲ ಹಾಕ್ಬಿಟ್ರೆ ಅಷ್ಟು ಟೇಸ್ಟ್ ಬರಲ್ಲ. ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದು ಟೇಸ್ಟ್ ತಗೊಂಡಿರುತ್ತೆ. ಇನ್ನೊಂದು ಹಾಕಿದಾಗ ಅದು ಹಸಿ ವಾಸನೆ ಹೋದಾಗ ಅದ್ರದ್ದು ಟೇಸ್ಟ್ ಕೊಡುತ್ತೆ. ಒಟ್ಟಿಗೆ ಹಾಕಿದಾಗ ಎಲ್ಲ ಟೇಸ್ಟ್ ಒಟ್ಟಿಗೆ ಆಗ್ಬಿಡುತ್ತೆ. ಇವಾಗ ಬಿಲ್ಪತ್ರೆ ರಸ. ಯಾವ್ದ್ರ ಜೊತೆ ಚೆನ್ನಾಗಿರುತ್ತೆ? ಅನ್ನಕ್ಕೂ ಚೆನ್ನಾಗಿರುತ್ತೆ, ದೋಸೆ ಚಪಾತಿ ಏನಕ್ಕೆ ತಗೊಳ್ಳಿ, ಚೆನ್ನಾಗಿರುತ್ತೆ. ಇದು ಕುದ್ಮೇಲೆ ಅದಾದ್ಮೇಲೆ ಎಲ್ಲ ಬೇಗ ಆಗ್ಬಿಡುತ್ತೆ. ಇವಾಗ ಅದಾಕಿ ಎಳ್ಳು ಕಾಯಿ ಪೇಸ್ಟ್. ಎಳ್ಳು ಮೈಗೆ ತುಂಬ ಒಳ್ಳೇದು. ಕಾಯಿ ತಿಂತೀವಿ, ಕಾಯಿ ಪಿತ್ತ ಇರುತ್ತೆ, ಅದ್ರ ಪಿತ್ತದ ಎಫೆಕ್ಟ್ ಎಲ್ಲ ಒಡೆದಾಕ್ಬಿಡುತ್ತೆ. ಈಗ ಉಪ್ಪು ಹಾಕಿ. ಇದು ಧನಿಯಾ ಪುಡಿ, ಒಂದು ಸ್ಪೂನ್ ಅಷ್ಟು ಹಾಕ್ಬೇಕು. ಕರಿನೇ ಅಲ್ವಾ ಇದು? ಕರಿನೇ, ಬಿಲ್ಪತ್ರೆ ಕರಿನೇ. ಈಗ ಇದಕ್ಕೆ ಇದು ಗ್ರೇವಿ ಥರ, ಇದು ಅದೇ ಚಾಮ್ಗಡ್ಡೆ ಅಂತೀವಲ್ವಾ, ಅದ್ರ ಪೀಸ್ ಹಾಕ್ಬಿಡಿ. ಅದು ಉಪ್ಪು ಖಾರ ಎಲ್ಲ ಎಳ್ಕೊಳ್ಳುತ್ತೆ. ಏನದು ತರಕಾರಿ ನಮ್ಮ? ಕೆಸವೆಗಡ್ಡೆ ಅಂತಾರಲ್ಲ, ಅದನ್ನು ಬೇಯಿಸ್ಬಿಟ್ಟು ಹಾಕ್ಬೇಕು. ಬೇಯಿಸ್ಬಿಟ್ಟು ಕಟ್ ಮಾಡಿ ಹಾಕಿ. ಇದು ತುಂಬ ಒಳ್ಳೇದು ಮೈಗೆ, ಹೊಟ್ಟೆಯಲ್ಲಿ ಏನನ್ನ ಗಡ್ಡೆ ಇದ್ರೂ ಕರಗಿಸುತ್ತೆ ಇದು. ಈಗ ಮೊಸರು ಹಾಕಿ. ಈಗ ಆರಿಸ್ಬಿಟ್ಟು ಫ್ರೆಶ್ ಕ್ರೀಮ್
ಫ್ರೆಶ್ ಕ್ರೀಮ್ ಹಾಕೋದ್ರಿಂದ ಅದು ಕಹಿ ಬರಲ್ಲ, ಅದೆಲ್ಲ ಹೊಡೆದಾಗತ್ತೆ. ಆಮೇಲೆ ಹಸಿ ಕೊಬ್ಬರಿನೂ ಹೊಡೆದಾಗತ್ತೆ. ಇದು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ಕೊತ್ತಂಬರಿ ಹಾಕೋಣ. ಸ್ವಲ್ಪ ಸಮಯ ಹಿಡಿಯುತ್ತೆ ಅನ್ನೋದು ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡ್ಕೊಂಡು ತಿಂದ್ರೆ ಇನ್ನೊಂದ್ಸಲ ಮಾಡೋಣ ಅನ್ಸುತ್ತೆ. ಹೆಲ್ತ್ಗೂ ಒಳ್ಳೇದು, ಟೇಸ್ಟು ಇರುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶ್ವೇತಾ ಅವರೇ, ಈಗ ಬಿಲ್ಪತ್ರ ಕರಿ ರೆಡಿ ಆಗಿದೆ. ತಿಂದು ಟೇಸ್ಟ್ ನೋಡ್ಬಿಟ್ಟು ನೀವು ಮಾಡ್ಕೊಂಡು ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿ. ಸ್ವಾದಿಷ್ಟಕರವಾದ ಹಾಗೂ ಆರೋಗ್ಯಕರವಾದ ಬಿಲ್ಪತ್ರೆ ಕರಿ ಈಗ ರೆಡಿಯಾಗಿದೆ. ಬಿಲ್ಪತ್ರೆ ಕರಿ ಬೇಕಾಗುವ ಸಾಮಗ್ರಿಗಳು ಟೊಮ್ಯಾಟೊ, ಈರುಳ್ಳಿ, ಎಳ್ಳು, ಬಿಲ್ಪತ್ರೆ, ಜೀರಿಗೆ, ಎಣ್ಣೆ, ಹಸಿಮೆಣಸಿನಕಾಯಿ, ಕೆಸುವಿನ ಗಡ್ಡೆ, ಮೊಸರು, ಫ್ರೆಶ್ ಕ್ರೀಮ್, ಧನಿಯಾ ಪುಡಿ, ಕಾಯಿತುರಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕರಿಬೇವು. ತಯಾರಿಸುವ ವಿಧಾನ: ಮಿಕ್ಸಿ ಜಾರಿಗೆ ಹೆಚ್ಚಿದ ಟೊಮ್ಯಾಟೊ, ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಬಟ್ಟಲಿಗೆ ಹಾಕಿ ತೆಗೆದಿಟ್ಟುಕೊಳ್ಳಿ. ಅದೇ ಜಾರಿಗೆ ಎಳ್ಳು, ಕಾಯಿತುರಿ, ನೀರು ಹಾಕಿ ರುಬ್ಬಿಕೊಂಡು ಬಟ್ಟಲಿಗೆ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಜಾರಿಗೆ ಬಿಲ್ಪತ್ರೆ ನೀರು ಹಾಕಿ ರುಬ್ಬಿಕೊಂಡು ಶೋಧಿಸಿಕೊಳ್ಳಿ. ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕರಿಬೇವು, ಟೊಮ್ಯಾಟೊ ಪೇಸ್ಟ್, ಬಿಲ್ಪತ್ರೆ ಜ್ಯೂಸ್, ಕಾಯಿತುರಿ ಪೇಸ್ಟ್, ಉಪ್ಪು, ಧನಿಯಾ ಪುಡಿ, ಬೇಯಿಸಿದ ಕೆಸುವಿನ ಗಡ್ಡೆ ಹಾಕಿ ಬೇಯಿಸಿ ಕೊನೆಗೆ ಮೊಸರು, ಫ್ರೆಶ್ ಕ್ರೀಮ್ ಹಾಕಿದ್ರೆ ಬಿಲ್ಪತ್ರೆ ಕರಿ ಸವಿಯಲು ಸಿದ್ಧ. ಅಮ್ಮಿಕಾ ಅವರು ಮಾಡಿದಂತಹ ಬಿಲ್ಪತ್ರೆ ಕರಿ ಹೇಗಿತ್ತು? ಮಾಡೋದನ್ನ ನೀವೆಲ್ಲರೂ ಕಲ್ತ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸರಿ, ಈಗ ಮತ್ತೊಂದು ಟಿಪ್ ಹೇಳುವಂತ ಸಮಯ. ಸುಟ್ಟ ಗಾಯದ ಕಲೆಗಳು ಎಷ್ಟು ದಿನ ಆದರೂ ಹೋಗೋದಿಲ್ಲ. ಸುಟ್ಟ ಗಾಯದ ಕಲೆಗಳನ್ನ ಹೋಗ್ಲಾಡ್ಸೋದು ಹೇಗೆ? ನೇರಳೆ ಹಣ್ಣಿನ ಎಲೆಗಳನ್ನ ಜಜ್ಜಿ ಅದರ ರಸವನ್ನ ಕಲೆಗಳ ಮೇಲೆ ಹಾಕ್ತಾ ಬಂದ್ರೆ ಕ್ರಮೇಣವಾಗಿ ಈ ಕಲೆಗಳು ಮಾಯವಾಗುತ್ತೆ. ಹಾಗಿದ್ರೆ ಸುಟ್ಟ ಗಾಯದ ಕಲೆಗಳಿದ್ರೆ ನೀವು ಇದನ್ನ ಪ್ರಯೋಗ ಮಾಡಿ. ಈಗ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ಒಂದು ರೆಸಿಪಿನ ತಯಾರು ಮಾಡ್ತಿದ್ದಾರೆ. ಏನ್ ಹೇಳ್ಕೊಡ್ತಾ ಇದ್ರೆ ಬನ್ನಿ ಕೇಳೋಣ. ಅಂಬಿಕಾ ಅವರೇ, ಏನ್ ಮಾಡ್ತಿದ್ದೀರಾ? ಈಗ ನರ್ಗಿಸ್ ಕಡಲೆಪುರಿ ಮಾಡ್ತಾ ಇದ್ದೀನಿ. ನರ್ಗಿಸ್ ಕಡಲೆಪುರಿ? ಹೌದು. ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹಾ, ಹೇಳ್ತೀನಿ. ಕಡಲೆಪುರಿ, ಇದು ಸಕ್ಕರೆ ಪೌಡ್ರು, ಇದು ಉರ್ಗಡ್ಲೆ ಪೌಡ್ರು, ಇದು ಕಡಲೆಕಾಯಿ ಬೀಜ ಪೌಡ್ರು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ, ಎಣ್ಣೆ, ಜೀರಿಗೆ, ಅರಿಶಿನ. ಏನ್ ಮಾಡ್ತೀರಾ ಈಗ ಮೊದಲು? ಫಸ್ಟು ಎಣ್ಣೆ ಹಾಕೋಣ. ಎಷ್ಟು ಬೇಕಾಗತ್ತೆ? ಹಾಕಿ, ಇನ್ನೊಂದು ಸ್ಪೂನ್ ಹಾಕಿ. ಪೌಡ್ರ್ ಎಲ್ಲ ಹಾಕ್ತೀವಲ್ವಾ, ಅದು ಹೇಳ್ಕೊಳ್ಳುತ್ತೆ. ಒಂದು ಸಾಕು. ಈಗ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕು. ಯಾರಿಂದ ಕಲ್ತ್ರಿ? ಇದು ನಾನು ಓನಾಗಿ ಕಲ್ತಿದ್ದೆ. ಕಡಲೆಪುರಿ ಎರಡು ಮೂರು ರಕ ಒಗ್ಗರಣೆ ಹಾಕ್ತಾ ಇರ್ತೀನಿ. ಯಾವಾಗಲೂ ಕಡಲೆಕಾಯಿ ಬೀಜ, ಉರ್ಗಡ್ಲೆ ಎಲ್ಲ ತಿಂತಾ ಇರ್ತೀವಿ. ಅದ್ರ ಜೊತೆ ಅದು ಸಿಕ್ಕದಿರ, ಅಲ್ಲಿಗೆ ಸಿಕ್ಕದಿರ ತಿನ್ಬೇಕು, ಏನ್ ಮಾಡೋಣ ಅನ್ಬಿಟ್ಟು ಯೋಚನೆ ಮಾಡಿ ಮಾಡಿದೆ. ಮೊದಲನೇ ಸಲ ಮಾಡಿದಾಗ ಸಕ್ಕರೆ ಜಾಸ್ತಿ ಆಗ್ಬಿಟ್ಟಿತ್ತು, ತಿರುಗಿ ಅದನ್ನ ಕಮ್ಮಿ ಮಾಡ್ಕೊಂಡೆ. ಸರಿ, ಬಂತು. ಆಗಿ ಈಗ ಒಂದ್ ಹದಕ್ಕೆ ಬಂದಿದೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಅದ್ರ ಹೆಸರಿಟ್ಟಿದ್ಯಾರಮ್ಮ? ನರ್ಗಿಸ್ ಕಡಲೆಪುರಿ ಅಂತ ಏನಕ್ಕೆ ಹೆಸರಿಟ್ರಿ? ಇದೆಲ್ಲ ಪೌಡ್ರ್ ಮಾಡ್ಕೊಂತೀವಲ್ವಾ, ಅದಕ್ಕೋಸ್ಕರ ನರ್ಗಿಸ್ ಕಡಲೆಪುರಿ ಅಂತ ಇದು ಮಾಡಿದೆ. ಇವಾಗ ಜೀರಿಗೆ ಹಾಕಿ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ನಿಮ್ಗೇನು ಹಾಬೀಸ್ ಇದೆ? ನನಗೆ ಯೂಶುವಲಿ ಸಿಂಗಿಂಗು, ಆದರೆ ನಮ್ಮ ಇದ್ರಿ ನಮ್ಮತ್ತೆ ನನಗಿಂತ ಚೆನ್ನಾಗಿ ಹಾಡ್ತಾರೆ. ಹೌದಾ? ನಾನು ಸಂಗೀತ ಕಲ್ತಿಲ್ಲ, ಅವಳು ಸಂಗೀತ ಕಲ್ತಿದ್ದಾಳೆ. ನಾನು ಸುಮ್ಮನೆ ಏನೋ ಆ ವಾರದ ದಿನ ಯಾವ ಹಾಡು ಹೇಳಬೇಕೋ ಅದು ಹಾಡ್ಕೊಂಡು ಹೋಗ್ತಾ ಇರ್ತೀನಿ. ಅವರು ಓನಾಗಿ ಹಾಡು ಕಟ್ತಾರೆ, ಹಾಡನ್ನ ಕಟ್ತಾರೆ ಅವರು. ಹಾಡ್ತೀನಿ ಅಂದರೆ ತಿರುಗಿ ನಾನು ಕೇಳಿದ್ರೆ ಅದು ಹೇಳಕ್ಕೆ ಬರಲ್ಲ. ಅದೆಷ್ಟು ನನ್ನ ಮಕ್ಕಳಿಬ್ಬರು ಹೆಣ್ಮಕ್ಳಿದ್ರೆ ಅವರೆಲ್ಲ ಇದು ಮಾಡ್ಕೊತಾರೆ, ಕ್ಯಾಸೆಟ್ ಮಾಡ್ಕೊತಾರೆ. ನನ್ನ ಮಗ ಇದ್ರು ಕ್ಯಾಸೆಟ್ ಮಾಡ್ಕೊತಾನೆ. ಅವ್ರಿಗೆ ಗೊತ್ತಾಗುತ್ತೆ ಯಾವಾಗ ನಾನು ಓನಾಗಿ ಆಡ್ತಾ ಇದ್ದೀನಿ ಅಂತ. ಫಸ್ಟೇ ಹೇಳಿ ಆಡಬೇಕು ಅಂದ್ರೂ ಬರಲ್ಲ ನನಗೆ, ಆಡಿ ನಿಲ್ಸಿದ ಮೇಲೂ ಬರಲ್ಲ. ಸರಿ, ಇವಾಗ ಹೇಳಿರ್ತೀನಿ, ಆಮೇಲೆ ಹಾಡಿ ಆಯ್ತಾ? ಮೆಣಸಿನಕಾಯಿ ಈಗ ಎಳ್ಳಿನ ಪುಡಿ, ಎಳ್ಳಿನ ಪುಡಿ ಒಂದು ಸ್ಪೂನ್ ಸಾಕು. ಕಡಲೆಪುರಿ ಕಮ್ಮಿ ಇದೆ, ಅದಕ್ಕೋಸ್ಕರ ಒಂದು ಸ್ಪೂನ್ ಸಾಕು. ಈಗ ಕಡಲೆಕಾಯಿ ಬೀಜ ಪುಡಿ, ಸ್ವಲ್ಪ ಅರಿಶಿನ, ಸಾಮಾನ್ಯವಾಗಿ ನಿಮ್ಗೇನಾದ್ರೂ ಚಾಟ್ ತಿನ್ಬೇಕು ಅಂತ ಅನ್ಸಿದ್ರೆ ಮನೇಲಿ ಮಾಡ್ಕೊಳ್ಳೋದುಂಟಾ ಅಥವಾ ಹೊರಗಡೆ ಹೋಗೋದಾ?
ಜಾಸ್ತಿ ಹೊರಗಡೆ ಹೋಗಲ್ಲ, ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಯೂಶ್ವಲಿ ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ಆಮೇಲೆ ಇದು ಎಲ್ಲಾದರೂ ಆಚೆ ಹೋಗ್ತೀವಲ್ಲ ಪಿಕ್ನಿಕ್ಗೆ, ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇದು ತಗೊಂಡು ಹೋಗೋದಕ್ಕ ಅಲ್ಲ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೂ ತುಂಬ ಹಿಡಿಸುತ್ತೆ. ಸ್ವೀಟ್ ಎಲ್ಲ ಇರುತ್ತಲ್ವಾ, ಸ್ವೀಟು ಖಾರ ಎಲ್ಲ ಇರುತ್ತೆ. ಅದಕ್ಕೆ ಸಕ್ಕರೆ ಪೌಡ್ರ್ ಹಾಕು, ಉಪ್ಪು, ಈಗ ಕಡಲೆ ಪುರಿ. ಪುರಿ ಅದಕ್ಕೆ ಹಾಕಿದ್ರೆ ಅದು ಗಟ್ಟಿ ಆಗಲ್ವಾ? ಇಲ್ಲ, ಇನ್ನು ಗರಿ ಬರುತ್ತೆ. ಗರಿ ಬರ್ತಾ? ಅದಕ್ಕೆ ಸ್ಟವ್ ಆಫ್ ಮಾಡಿ ಹಾಕ್ಬೇಕು. ಹಾ, ಸ್ಟವ್ ಆಫ್. ಈಗ ಬೌಲಕ್ಕೆ ತೊಡ್ತಾ ಕಡಲೆ ಬೀಜದ ಪುಡಿ, ಹಾಗೆ ಕಡಲೆ ಪುಡಿ ಎಲ್ಲ ಮಾಡಿಟ್ಕೋಬಹುದು. ಹೌದು, ರೆಡಿ ಮಾಡಿಟ್ಕೊಂಡ್ರೆ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಕೋಬಹುದು. ಈಗ ನರ್ಗಿಸ್ ಕಡಲೆ ಪುಡಿ ರೆಡಿ ಆಗಿದೆ. ಶ್ವೇತಾ ಅವ್ರಿಗೆ ಟೇಸ್ಟ್ ಕೊಡ್ತಾ ಇದ್ದೀವಿ. ಖಂಡಿತ, ನನಗೆ ಮಾತ್ರ. ಎಲ್ಲಾರು ತಿನ್ನಿ, ಎಲ್ಲರೂ ತಿಂದು ಟೇಸ್ಟ್ ನೋಡಿ ನನಗೆ ಹೇಳ್ತಿದ್ದಾರೆ. ಮುಖ್ಯವಾಗಿ ರೇಖಾ ಅವರು, ಮುಖ್ಯವಾಗಿ ರೇಖಾ ಅವರಂತ ಜಾಯಿನ್ ಮಾಡಿದ್ದಾರೆ. ಏನ್ವೇ ನೋಡೋಣ ರೇಖಾ ಅವ್ರು ಏನ್ ಹೇಳ್ತಾರೆ ಟೇಸ್ಟ್ ಮಾಡಿ. ಇದಕ್ಕೆ ಬೇಕಂದ್ರೆ ಕಡಲೆ ಬೀಜ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಹಾಕೋಬಹುದು, ಚೆನ್ನಾಗಿರುತ್ತೆ. ಸಿಹಿಯಾದ ಹಾಗೂ ಗರಿ ಗರಿಯಾದ ನರ್ಗಿಸ್ ಕಡಲೆ ಪುರಿ ಈಗ ಸಿದ್ಧವಾಗಿದೆ. ನರ್ಗಿಸ್ ಕಡಲೆ ಪುರಿ ಬೇಕಾಗುವ ಸಾಮಗ್ರಿಗಳು: ಕಡಲೆ ಪುರಿ, ಹುರಿಕಡಲೆ ಹಿಟ್ಟು, ಕಡಲೆಕಾಯಿ ಬೀಜದ ಪುಡಿ, ಹಸಿಮೆಣಸಿನಕಾಯಿ, ಜೀರಿಗೆ, ಅರಿಶಿನ, ಎಣ್ಣೆ, ಸಕ್ಕರೆ ಪುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಉಪ್ಪು. ತಯಾರಿಸುವ ವಿಧಾನ: ಪಾತ್ರೆಗೆ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಹೆಚ್ಚಿದ ಹಸಿಮೆಣಸಿನಕಾಯಿ, ಹುರಿಕಡಲೆ ಹಿಟ್ಟು, ಕಡಲೆಕಾಯಿ ಬೀಜದ ಪುಡಿ, ಅರಿಶಿನ, ಸಕ್ಕರೆ ಪುಡಿ, ಎಣ್ಣೆ, ಉಪ್ಪು, ಕಡಲೆ ಪುರಿ ಹಾಕಿ ಕಲಸಿದ್ರೆ ನರ್ಗಿಸ್ ಕಡಲೆ ಪುರಿ ಸವಿಯಲು ಸಿದ್ಧ. ಪುಸ್ತಕದ ಮೇಲೆ ಅಕಸ್ಮಾತ್ ಆಗಿ ಎಣ್ಣೆ ಬಿದ್ರೆ ಈ ಎಣ್ಣೆಯನ್ನ ಹೋಗ್ಲಾಡ್ಸೋದು ಹೇಗೆ? ಹಾಗೇನೆ ನೆಕ್ಸ್ಟ್ ನಮ್ಮ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಒಂದು ರೆಸಿಪಿ ತಯಾರು ಮಾಡ್ತಾರೆ. ಈಗ 5 ಮಿನಿಟ್ಸ್ನಲ್ಲಿ 5 ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿ ಅತ್ತೆ ಸೊಸೆ ಜೋಡಿ ಒಂದು ರೆಸಿಪಿನ ತಯಾರು ಮಾಡ್ತಿದ್ದಾರೆ. ಏನು ಹೇಳ್ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಈಗ ಏನು ಮಾಡ್ತಿದ್ರ ಅಂಬಿಕಾ ಅವರೇ? ಈಗ ಬಿಸ್ಕೆಟ್ ಮಾಡ್ತಾ ಇದ್ದೀವಿ. ಬಿಸ್ಕೆಟ್ ಮಾಡ್ತಿದ್ರಾ? ಓಕೆ ನೋಡಿ, ಇಲ್ಲೇ ನಾವು ಬಿಸ್ಕೆಟ್ ಹೇಗೆ ಮಾಡೋದು ಅಂತ ತಿಳ್ಕೊಬೋದು, ಹಾಗೆ ಟೇಸ್ಟ್ ಕೂಡ ಮಾಡ್ಬೋದು. ಈ ಬಿಸ್ಕೆಟ್ಟು 5 ನಿಮಿಷದಲ್ಲೇ ಮಾಡ್ಬೋದು. ಮಾಮೂಲಿ ಬಿಸ್ಕೆಟ್ ಎಲ್ಲ ಓವನಲ್ಲಿಟ್ಟು ಅದು ಡಿಗ್ರೀಸ್ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡಬೇಕು. ಆದರೆ ಇದಕ್ಕೆ ಓವನ್ ಬೇಕಾಗಿಲ್ಲ, ಮತ್ತು ಇದು ಬೇಗನೂ ಆಗುತ್ತೆ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀರಾ? ಹುರುಗಡಲೆ ಹಿಟ್ಟು, ಚಿರೋಟಿ ರವೆ, ಎಣ್ಣೆ, ಉಪ್ಪು, ಖಾರ. ಮೊದಲಿಗೆ ಒಂದು ಬೌಲ್ ತಗೋಬೇಕು, ಚಿರೋಟಿ ರವೆ ನೆನೆಸಿಡಬೇಕು. ನೆನೆಸಿಟ್ಟಿದ್ದೀರಾ? ನೆನೆಸ್ಬೇಕು ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು. ಇದು 1 ಕಪ್ ಹಾಕೋಬೇಕು. ಯಾರು ಹೇಳ್ಕೊಟ್ಟಿದ್ದು ಬಿಸ್ಕೆಟ್ ಮಾಡೋದು? ಇವ್ರ ತಾಯಿ ಹೇಳ್ಕೊಟ್ಟಿರೋದು. ಈಗ ಎಣ್ಣೆ ಹಾಕೊಳ್ಳೋಣ, ಉಪ್ಪು ಹಾಕ್ತೀನಿ, ಈಗ ಮೆಣಸಿನ ಪುಡಿ. ಅಷ್ಟೊಂದು ಬೇಡ, ಅಷ್ಟೊಂದು ಬೇಡ. ನೋಡಿ, ನೀವು ಮತ್ತೆ ಹೇಳ್ತಾ ಇದ್ರೆ ಖಾರ ಎಷ್ಟು ಹಾಕ್ಬೇಕು ಅಂತ. ಅಷ್ಟೊಂದು ಬೇಡ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅದು ಮಾಡಿ ಮಾಡಿ ರೂಢಿ ಇದ್ರೆ ಅವರು ಈಗ ಇದನ್ನು ಮಾಡಕ್ಕೆ ರೂಢಿ ಇದಾಗಿದ್ದಾಳಲ್ಲ. ಉಪ್ಪು ಖಾರ ಎಷ್ಟು ಹಾಕ್ಬೇಕು ಕರೆಕ್ಟಾಗಿ ಗೊತ್ತಾಗಲ್ಲ ನನಗೆ. ಇವಾಗ ಹುರುಗಡಲೆ ಪುಡಿ, ಅದಕ್ಕೆ ಎಷ್ಟು ಇಡ್ಸುತ್ತೋ ಅಷ್ಟು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮೇದಿಸ್ಕೋಬೇಕು. ಯಾವ ರೆಸಿಪಿ ತುಂಬ ಬೇಗ ಮಾಡ್ತೀನಿ ಅಂದರೆ ನಾನು ಒಬ್ಬಟ್ಟು, ಕರಗಡುಬು ಆ ಥರದ್ದೆಲ್ಲ ಅದೆಲ್ಲ ಸ್ವಲ್ಪ ಸಮಯ ಹಿಡ್ದೇ ಹಿಡಿಯುತ್ತೀನಿ. ನನಗೆ ಅದು ಸಮಯ ಅನಿಸಲ್ಲ. ಓಕೆ, ಬೇಗ ಬೇಗ ಹೇಳಿದ ತಕ್ಷಣ ಮಾಡ್ಕೊಡ್ತೀರಾ? ಮಾಡ್ಬಿಡ್ತೀನಿ, ಅರ್ಧ ಗಂಟೆಯಲ್ಲಿ ಒಬ್ಬಟ್ಟು ಮಾಡ್ಕೊಟ್ಬಿಡ್ತೀನಿ. ರೇಖಾ ಅವರೇ, ನಿಮ್ಗೆ ಏನಾದ್ರು ಒಬ್ಬಟ್ಟು ತಿನ್ಬೇಕು ಫೋನ್ ಮಾಡಿ ಮಾಡಿ. ನಮ್ಮನೇಲಿ ಬೇಳೆ ಒಬ್ಬಟ್ಟು ಎಲ್ರಿಗೂ ತುಂಬ ಇಷ್ಟ, ಹಂಗಾಗ್ಬಿಟ್ಟು ಅದು ಬೇಗ ಬೇಗ ಮಾಡ್ಬೋದು. ರೈಸ್ ಐಟಮ್ಸ್ ಎಲ್ಲ ಬೇಗ ಮಾಡ್ಬೋದು, ಕುಕ್ಕರ್ ಇರೋದ್ರಿಂದ ಅದು ಹೆಚ್ಕೊಳ್ಳೋದು ಮಾಡೋದಷ್ಟೇ ಕೆಲಸ. ಲಟ್ಟಿಸ್ತೀರಾ ಅದನ್ನ ಅಥವಾ ಕೈಯಲ್ಲೇ ಲಟ್ಟಿಸ್ಬೇಕು? ಲಟ್ಟಿಸಿ ಕಟ್ ಮಾಡ್ಕೋಬೇಕು ಚಾಕುಲಿ. ಅಷ್ಟೊತ್ತಿಗೆ ಒಂದು ಪ್ಯಾನ್ ಇಡೋಣ, ಅದು ಬಿಸಿ ಆಗ್ತಾ ಇರುತ್ತೆ. ಆಗಿದೆಯಲ್ಲ, ಲಟ್ಟಿಸ್ಕೋಬೋದು. ಚಪಾತಿ ಹಿಟ್ಟಿಗಿಂತ ಒಂಚೂರು ಸಾಫ್ಟ್ ಆಗಿರುತ್ತೆ. ಸಣ್ಣ ಸಣ್ಣ ಬಿಲ್ಲೆ ಮಾಡ್ತೀರಾ ಅಥವಾ ಈ ಥರ? ಯಾವ ಥರ ಶೇಪನ್ನು ಕಟ್ ಮಾಡ್ಕೋಬೋದು ನಾವು?
ರೌಂಡ್ ಆಗಲಿ ಟ್ರಯಾಂಗಲ್ ಶೇಪ್ ಆಗಲಿ ಯಾವುದನ್ನ ಮಾಡ್ಕೋಬೋದು. ಇದಕ್ಕೆ ಹಿಟ್ಟೇನು ಹಾಕ್ಕೋಬೇಕಾಗಿಲ್ಲ, ಹಂಗೆ ಮಾಡ್ಬೋದು. ಎಣ್ಣೆ ಇರುತ್ತಲ್ವಾ, ಸೊ ಇದು ಅಂದರೆ ತೆಳುವಾಗೆ ಮಾಡ್ಬೇಕಾ? ತುಂಬ ತೆಳುವು ಇರ್ಕೂಡ್ದು, ಮೀಡಿಯಮ್, ದಪ್ಪನೂ ಬೇಡ ತೆಳುವು ಬೇಡ. ಇದೇ ಚೆನ್ನಾಗಿರಲ್ಲ, ಬಿಸ್ಕೆಟ್ ಎಲ್ಲ ಸ್ವಲ್ಪ ಇರಬೇಕಲ್ಲ. ಇದು ಇವಾಗ ಒಂದು ಚಾಕುಲಿ ಡೈಮಂಡ್ ಶೇಪ್ ಅಥವಾ ನಿಮ್ಗೆ ಯಾವ ಶೇಪ್ ಬೇಕೋ ಅದನ್ನು ಕಟ್. ತವಾ ಮೇಲೆ ಎಣ್ಣೆ ಹಾಕೋಬೇಕಾ? ಈ ಬಿಸ್ಕೆಟ್ಗೆ ರಿಫೈನ್ಡ್ ಆಯಿಲು, ಡಾಲ್ಡಾ ಯಾವುದು ಬೇಕಾಗಿಲ್ಲ, ಮಾಮೂಲಿ ಎಣ್ಣೆಯಲ್ಲೇ ಮಾಡ್ಬೋದು. ಹಿಂಗೆ ಗರಿ ಗರಿ ಬರುತ್ತೆ, ತುಂಬ ಗರಿ ಬರುತ್ತೆ. ಮತ್ತೆ ಅದು ಕೊಲೆಸ್ಟ್ರಾಲ್ ಫ್ರೀ ಆಗಲ್ಲ. ಬೇಲಿ ಹಾಡ್ತೀರ ನೀವು ಎರಡು ಲೈನು ಇಬ್ರು ಸೇರಿ ಇಷ್ಟೊತ್ತಿಗೆ ಅಲ್ವಾ? ಕಾಲ ಹರಣ ಮೀಲರ ಹರೇ ಸೀತಾರಾಮ, ಕಾಲ ಹರಣ ಮೀಲರ ಹರೇ ಸೀತಾ ರಾಮ, ಕಾಲ ಹರಣ ಮೀಲರ ಹರೇ. ನೋಡಿ ಅವಾಗಿನ ಆಟ ಆಡ್ತಾ ಇದ್ರಲ್ಲ ನೀವು, ಹಾಡು ಹಾಡ್ತಾರೆ ಮನೇಲಿ ಹಾಡ್ತಿರ್ತೀರಾ? ಹಾಡ್ತಾ ಇರ್ತಾಳೆ. ಯಾರು ಒತ್ತಾಯ ಜಾಸ್ತಿ ನಿಮ್ಮ ಮನೇಲಿ ನೀವು ಹಾಡು ಅಂತ ಹೇಳಿ? ನಮ್ಮ ಅತ್ತೆ ಅದೇ ಹಾಡು ಅಂತ ಹೇಳ್ತಾ ಇರ್ತಾರೆ. ಬಿಸ್ಕೆಟ್ ಅನ್ನೋದಕ್ಕಿಂತ ನೋಡ್ತಾ ಇದ್ರೆ ಮಿಠಾಯಿಗಳು ಬರ್ತಿತ್ತಲ್ಲ, ಆ ಥರ ಅನಿಸ್ತಾ ಇದೆ ನೋಡೋದಕ್ಕೆ. ಗರಿ ಗರಿಯಾಗಿರುತ್ತಾ? ತುಂಬ ಗರಿ ಬರುತ್ತೆ. ಇದಕ್ಕೆ ಖಾರ ಬದಲು ಶುಗರ್ ಹಾಕೊಂಡ್ರೆ ಅದು ಅಷ್ಟು ಗರಿ ಟೇಸ್ಟ್ ಬರಲ್ಲ. ಈಗ ಶ್ವೇತಾ ಅವ್ರಿಗೆ ಗರಿ ಗರಿ ಬಿಸ್ಕೆಟ್ ಮಕ್ಕಳು ದೊಡ್ಡವರಾಗ್ಲಿ ಯಾರೇ ಆಗ್ಲಿ ಇಷ್ಟಪಟ್ಟು ತಿನ್ಬೋದು, ಆ ಥರ ಬಿಸ್ಕೆಟ್ ಮಾಡಿದ್ವಿ. ಇದನ್ನು ಬರೀ ಶ್ವೇತಾ ಅವ್ರಿಗೆ ಅಂತ ಹೇಳ್ತಾರೆ? ಇಲ್ಲ ಇಲ್ಲ, ರೇಖಾ ಅವರು ತಿನ್ಬೇಕು. ಇಲ್ಲ, ರೇಖಾ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಅತ್ತೆ ಸೊಸೆ ಜೋಡಿ ಏನು ಅಡುಗೆ ಮಾಡಿದ್ರು, ಯಾಕಂದ್ರೆ ನಿಮ್ಮ ಜಜ್ಮೆಂಟ್ ಅಲ್ವಾ ಇಂಪಾರ್ಟೆಂಟ್. ಮಕ್ಕಳಿಗೆ ಬಲು ಬೇಗನೆ ಇಷ್ಟವಾಗುವಂತಹ ಗರಿಗರಿಯಾದ ಹುರಿಗಡಲೆ ಬಿಸ್ಕೆಟ್ ಈಗ ರೆಡಿಯಾಗಿದೆ. ಹುರಿಕಡಲೆ ಬಿಸ್ಕೆಟ್ ಬೇಕಾಗುವ ಸಾಮಗ್ರಿಗಳು: ನೆನೆಸಿದ ಚಿರೋಟಿ ರವೆ, ಹುರಿಕಡಲೆ ಹಿಟ್ಟು, ಉಪ್ಪು, ಒಣಮೆಣಸಿನ ಪುಡಿ ಮತ್ತು ಎಣ್ಣೆ. ತಯಾರಿಸುವ ವಿಧಾನ: ಬಟ್ಟಲಿಗೆ ನೆನೆಸಿದ ಚಿರೋಟಿ ರವೆ ನೀರು ಹಾಕಿ ಕಲಸಿ, ಕಲಸಿದ ಮಿಶ್ರಣಕ್ಕೆ ಎಣ್ಣೆ, ಉಪ್ಪು, ಒಣಮೆಣಸಿನ ಪುಡಿ, ಹುರಿಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಕಲಸಿ ನಾದಿಕೊಂಡು ಚಪಾತಿಯಂತೆ ಲಟ್ಟಿಸಿ ಇಷ್ಟವಂದ ಆಕಾರಕ್ಕೆ ಕಟ್ ಮಾಡಿಕೊಂಡು ಎಣ್ಣೆ ಸವರಿದ ತವಾದ ಮೇಲೆ ಬೇಯಿಸಿದ್ರೆ ಹುರಿಕಡಲೆ ಬಿಸ್ಕೆಟ್ ಸವಿಯಲು ಸಿದ್ಧ. ಪಲ್ಯ ಮಾಡುವಾಗ ಬೆಂಡೆಕಾಯಿ ಹೋಳುಗಳು ಸೀಳು ಬಿಡದೆ ಇರೋ ರೀತಿ ಬೇಯಿಸೋದು ಹೇಗೆ, ಹಾಗೆಯೇ ಅತ್ತೆ ಸೊಸೆ ಜೋಡಿ ಇಬ್ರು ಸೇರಿ ತಾವು ಮಾಡಿರುವಂತಹ ನಾಲ್ಕು ರೆಸಿಪಿಗಳನ್ನ ಗಾರ್ನಿಶಿಂಗ್ ಮಾಡಿಕೊಂಡು ನಮ್ಮ ಜಡ್ಜ್ಗೆ ಹೇಗೆ ಸರ್ವ್ ಮಾಡ್ತಾರೆ. ಬೆಂಡೆಕಾಯಿ ಹೋಳುಗಳನ್ನ ಬೇಯಿಸಬೇಕಾದ್ರೆ ಸ್ವಲ್ಪ ತಿಳಿ ಮಜ್ಜಿಗೆನ ಚಿಮುಕಿಸಿ ಬೇಯಿಸಿದ್ರೆ ಅದು ಸೀಳಲ್ಲ, ಹಾಗಿದ್ರೆ ಬೆಂಡೆಕಾಯಿನ ಬೇಯಿಸಬೇಕಾದ್ರೆ ನೀವು ಹೀಗೆ ಮಾಡಿ ಅಂತ ಹೇಳ್ತಾ ನಮ್ಮ ಅತ್ತೆ ಸೊಸೆ ಜೋಡಿ ಇಬ್ರು ಗಾರ್ನಿಶಿಂಗ್ ಮಾಡಿರುವಂತಹ ರೆಸಿಪಿನ ನಮ್ಮ ಜಡ್ಜ್ಗೆ ಹೇಗೆ ಸರ್ವ್ ಮಾಡ್ತಾರೆ ಬನ್ನಿ ನೋಡೋಣ. ತುಂಬ ಚೆನ್ನಾಗಿದೆ ನೋಡೋಣ, ರೇಖಾ ಅವ್ರು ಏನು ಹೇಳ್ತಾರೆ ಅಂತ ಸರ್ವ್ ಮಾಡ್ತೀರಾ? ಹಾಯ್ ಬನ್ನಿ. ಯಾವ್ದನ್ನ ಫಸ್ಟ್ ಟೇಸ್ಟ್ ಮಾಡ್ಲಿ ನೋಡಿ, ನಿಮ್ಗೆ ಅದ್ರಲ್ಲಿ ಯಾವ್ದು ಫಸ್ಟ್ ತಿನ್ಬೇಕು ಅನ್ನಿಸ್ತಾ ಇದೆಯೋ? ಫಸ್ಟ್ ಕರಿ ತಿನ್ನೋಣ. ಇದು ಇದಲ್ವಾ ಬಿಲ್ಪತ್ರೆ ಇದಲ್ವಾ? ಬಿಲ್ಪತ್ರೆ ಹಾಕಿದಿರಾ ಅಂತ ಗೊತ್ತೇ ಆಗ್ತಿಲ್ಲ. ಹೌದು, ಆಮೇಲೆ ಅದಕ್ಕೆ ಈ ಗೆಡ್ಡೆ ತುಂಬಾನೇ ಟೇಸ್ಟ್ ಕೊಡ್ತಾ ಇದೆ. ಹೌದು, ಅದೆರಡು ಹೆಲ್ತ್ ಒಳ್ಳೇದು. ಇದೇನು ಹೇಳಿದ್ರಿ? ಕಾಜು ಪನ್ನೀರ್ ಟಿಕ್ಕಿ ಮಸಾಲಾ. ಪನ್ನೀರ್ ಟಿಕ್ಕಿ ಮಸಾಲ. ನನ್ನ ಮಗಳಿಗೆ ಪನ್ನೀರ್ ಇಷ್ಟ, ಸೊ ನಾನು ಪನ್ನೀರ್ ಯಾವಾಗಲೂ ಮಾಡ್ತಾ ಇರ್ತೀನಿ. ಮಾಡ್ಕೊಡಿ ಹಂಗಾದ್ರೆ ನಿಮ್ಮ ಮಗಳಿಗೆ ಚೆನ್ನಾಗಿ. ಆದರೆ ಇನ್ನೊಂಚೂರು ಬೇಯಬೇಕಾಯ್ದು? ಇಲ್ಲ ಅಷ್ಟೇ, ಅದು ಸ್ವಲ್ಪ ನೆನಿತಾ ನೆನಿತಾ ಇನ್ನೂ ಸಾಫ್ಟ್ ಆಗುತ್ತೆ ಮಸಾಲೆ ಒಳಗೆ. ಅಂದರೆ ಒಳಗಡೆ ಇನ್ನೊಂಚೂರು ಮಸಾಲ ಹಿಡಿಬೇಕಾಯ್ತು ಅನ್ಸುತ್ತೆ. ಓ, ಇದೆಲ್ಲ ಪುಡಿ ಹಾಗೆ ಕಾಣಿಸುತ್ತಲ್ಲ? ಹೌದು, ಡಿಫ್ರೆಂಟ್ ಆಗಿದೆ ಎಲ್ಲ ಟೇಸ್ಟ್.
ಕಡಲೆ ಬೀಜ ಹೊರಗಡೆ ಕಾಣಲ್ಲ ಅಂದ್ರೆ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಚೆನ್ನಾಗಿದೆ, ಚೆನ್ನಾಗಿ ಅಲಂಕಾರ ಮಾಡಿದಿರ, ಸ್ವೀಟ್ ಅಂಡ್ ಸಿಂಪಲ್ ಆಗಿದೆ. ಬಿಲ್ಪತ್ರೆಯಿಂದ ಅಡುಗೆ ಮಾಡಿದ್ದಾರೆ, ಸೊ ಅದನ್ನೇ ಇಟ್ಟು ಪೂಜೆ ಮಾಡೋ ಥರ ಚೆನ್ನಾಗಿದೆ. ಟೆಕ್ನಿಕ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಇದೇ ಟೆಕ್ನಿಕ್ ವರ್ಕೌಟ್ ಆಗುತ್ತಾ ಇವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅಂತ ನೋಡೋಣ. ನೋಡೋಣ, ರಾಪಿಡ್ ಫೈರ್ ರೌಂಡ್ ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ಶುರು ಮಾಡೋಣ. ಕ್ವೆಶನ್ ಕೇಳ್ತೀರಾ? ಸೊ ನಿಮ್ಮ ಸೊಸೆನ ಅಥವಾ ನಿಮ್ಮ ಅತ್ತೆನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಇವಾಗ ಗೊತ್ತಾಗತ್ತೆ. 4 ವರ್ಷದಲ್ಲಿ ಏನೇನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಂತ ನೋಡೋಣ. ಅತ್ತೆ ಕೇಳೋಣ ಫಸ್ಟು. ಕೇಳಿ, ಈ 4 ವರ್ಷದಲ್ಲಿ ಇವಾಗ ಕಲಿತಾ ಇದ್ದೀನಿ ಅಂತ ಹೇಳಿದ್ರಿ ಅಡುಗೆನ, ನಿಮ್ಮ ಸೊಸೆ ಅವ್ರು ಇಷ್ಟಪಟ್ಟು ಮಾಡುವಂಥ ಅಡುಗೆ ಯಾವುದು? ಶಾವಿಗೆ ಪಲಾವ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಅವರು ಪಲಾವ್ ಅಂತ ಬರ್ತಿದ್ದಾರೆ, ಸೊ ಯಾವುದಾದ್ರೂ ಹೇಳಿ ಅಂತ ಕರೆಕ್ಟಾಗಿ ಹೇಳಿದ್ದೀರಾ. ನಿಮ್ಮ ಸೊಸೆಗೆ ಬೆಸ್ಟ್ ಫ್ರೆಂಡ್ ಅಂತ ಯಾರಿದ್ದಾರೆ? ಸೌಮ್ಯ ಅಂತ ಅವಳ ಹೆಸರು. ಸೌಮ್ಯನಾ? ಇಲ್ಲ, ಅವ್ರ ಮಗಳ. ಬಟ್ ಹೆಸರು ನೀವು ರಾಂಗ್ ಆಗಿ ಹೇಳಿದ್ದೀರಾ, ಒಂದು ತಪ್ಪು ಉತ್ತರ ಕೊಟ್ಟಿದ್ದೀರಾ. ಓಕೆಮ್ಮ, ನಿಮ್ಮ ಸೊಸೆಗೆ ಹಾಬೀಸ್ ಇದೆ, ಸಿಂಗಿಂಗು ಕುಕ್ಕಿಂಗ್ ಇವಾಗ ಕಲಿತಿದ್ದಾರೆ, ಅವ್ರ ಫೇವ್ರೆಟ್ ಹಾಬಿ ಯಾವುದು? ಸಂಗೀತದ ಮೇಲೆ ಇಂಟ್ರೆಸ್ಟ್ ಕೊಟ್ಟಂಗಿಲ್ಲ. ಸಿಂಗಿಂಗ್ ಕರೆಕ್ಟಾಗಿ ಹೇಳಿದ್ದೀರ. ಬೆಂಗಳೂರಲ್ಲಿ ಅವ್ರಿಗೆ ಇಷ್ಟವಾಗಿರುವಂಥ ಪಿಕ್ನಿಕ್ ಸ್ಪಾಟ್ ಯಾವುದು? ಎಲ್ಲಿಗೆ ಹೋಗಿ ಬರ್ತಾರೆ ಜಾಸ್ತಿ? ಜಾಸ್ತಿ ಕಬ್ಬನ್ ಪಾರ್ಕ್ ಹೋಗ್ತಾಳೆ. ಲಾಲ್ ಬಾಗ್ ಅಂತ ಹೇಳಿದ್ದಾರೆ ಅವರು. ಓಕೆ, ನಿಮ್ಮ ಸೊಸೆಗೆ ಮಗಳಿದ್ದಾಳಲ್ಲ, ಅವಳದು ಹುಟ್ಟಿದ ತಾರೀಕು ಯಾವುದು? ಐ ತಿಂಕ್ ನೀವು ಅವ್ರ ಮಗನ ಬರ್ಡೇ ಕೇಳಿದ್ರೆ ಬೇಗ ಹೇಳ್ತಾರೆ. ಇನ್ಯಾರ್ದು ಗೊತ್ತಾಗಲ್ಲ ನಂಗೆ. ಅವಂದು ಒಂದೇ ಮಗಳ ಬರ್ತಡೇನೂ ಬೇಗ ಹೇಳಲ್ಲ. ಹೌದಾ? ಏನು ಮಾಡೋಣ, ನೋಡ್ಬಿಡಿ, ಗೊತ್ತಿಲ್ಲ ಅವರಿಗೆ. 5th September ನೋಡಿ, ಟೀಚರ್ಸ್ ಡೇ ದಿನ ಹುಟ್ಟಿದಾಳೆ, ನಾಪಕ ಬರ್ತಿಲ್ಲ. ಸೊ ಇದು ತಪ್ಪು ಉತ್ತರ ಅಂತ ಲೆಕ್ಕ ಇಟ್ಕೊಳ್ಳೋಣ. ಏನ್ ಹೇಳ್ತಾರೆ ಇವಾಗ ಅಂತ ನೋಡೋಣ. ಓಕೆ, ನಿಮ್ಮ ಮತ್ತೆ ಹಾಡ್ ಹೇಳ್ತಾರಲ್ಲ ಸಂಧ್ಯ, ಸೊ ಯಾವ ಹಾಡನ್ನ ಹಾಡ್ತಿರ್ತಾರ ಅವಾಗ ಅವಾಗ? ಅವರು ವಾರದ್ದು ಜಾಸ್ತಿ ಹಾಡ್ತಾರೆ. ಇವಾಗ ಸೋಮವಾರ ಅಂದ್ರೆ ಈಶ್ವರಂದು, ಮಂಗಳವಾರ ಸುಬ್ರಹ್ಮಣ್ಯೇಶ್ವರ. ಯಾವ್ದಾದ್ರು ಒಂದ್ ಹಾಡ್ ಹೇಳಿ, ಯಾವ್ದು ಜಾಸ್ತಿ ಅವ್ರಿಗೆ ಇಷ್ಟವಾಗಿರುವಂತದ್ದು ಅಥವಾ ಜಾಸ್ತಿ ಗುಣಗ್ತಾ ಇರೋದು? ಆರ್ತಿ ಹಾಡು. ಆರ್ತಿ ಹಾಡು. ರಾಮರ ಹಾಡುಗಳು ಅಂತ ಹೇಳಿದ್ದಾರೆ. ಸೊ ಫಸ್ಟ್ಗೆ ರಾಂಗ್ ಉತ್ತರ ಕೊಟ್ಬಿಟ್ಟಿದ್ದೀರಾ ನೀವು. ಸೊ ಫಿಲ್ಮ್ಸ್ ನೋಡ್ತಾರ ನಿಮ್ಮ ಅತ್ತೆ? ಕನ್ನಡದಲ್ಲಿ ನಿಮ್ಮ ಅತ್ತೆಗೆ ಫೇವ್ರೆಟ್ ಆಗಿರೋ ಹೀರೋ ಯಾರು? ರಾಜ್ಕುಮಾರ್. ರಾಜ್ಕುಮಾರ? ಆಲ್ಮೋಸ್ಟ್ ಎಲ್ಲ ಹಳೆ ತಲೆಗಳಿಗೆ ರಾಜ್ಕುಮಾರ್ ಅಂದರೆ ಫೇವ್ರೆಟ್, ಅವರು ಕರೆಕ್ಟಾಗಿ ಹೇಳಿದ್ದಾರೆ. ನಿಮ್ಮ ಅತ್ತೆಗೆ ಮರು ಜಾಸ್ತಿನಾ ಕೋಪ ಜಾಸ್ತಿನಾ? ಎರಡೂ ಇಲ್ಲ ಸಾಮಾನ್ಯವಾಗಿ, ಈಗ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಮರು ಬಂದಿದೆ ಅಷ್ಟೇ. ಮರು ಜಾಸ್ತಿನಾ? ಹಂಗಂತ ತಗೊಂಬೇಡ, ಮರೆವು ಅಂತ ಅವರು ಬರ್ತಿದ್ದಾರೆ. ಸೊ ಕರೆಕ್ಟಾಗಿ ಹೇಳಿದ್ದೀರಾ. ಈಗ ನಿಮ್ಮ ಅತ್ತೆ ಸಿನಿಮಾ ನೋಡೋಕೆ ಇಷ್ಟಪಡ್ತಾರಾ? ಯಾವ ಥರದ ಸಿನಿಮಾ ನೋಡ್ತಾರೆ? ದೇವರದ್ದು ಜಾಸ್ತಿ ನೋಡ್ತಾರೆ. ಸಾಂಸ್ಕೃತಿಕ? ಸಾಂಸ್ಕೃತಿಕ, ಸೋಷಿಯಲ್ ಬಿಟ್ಟು ಕಮರ್ಷಿಯಲ್ ಬಿಟ್ಟು ದೇವರದು. ಪೌರಾಣಿಕ? ಕರೆಕ್ಟ್. ನಿಮ್ಮ ಅತ್ತೆ ಮುಂಚೆಯಿಂದನೂ ಅಡುಗೆ ಎಲ್ಲ ಮಾಡ್ತಿದ್ದಾರೆ, ಸೊ ಜಾಸ್ತಿ ಪದಾರ್ಥಗಳನ್ನ ಉಪಯೋಗಿಸಿ ಮಾಡುವಂಥ ಅಡುಗೆ ಯಾರು? ಅವರೆಲ್ಲ ಮಾಡ್ತಾರೆ. ಅಲ್ಲ, ಜಾಸ್ತಿ ಪದಾರ್ಥಗಳನ್ನ ಉಪಯೋಗಿಸ್ಬೇಕು. ಕರಿ, ಗಂಡೆಕಾಯಿ ಕರಿ ಆ ಥರ. ಅದಕ್ಕೆ ಜಾಸ್ತಿ ಮಸಾಲೆ ಉಪಯೋಗಿಸ್ತಾರಾ? ಹೌದು, ನಮ್ಮ ಅತ್ತೆ ಕರಿ 3-4 ಟೈಪ್ಸ್ ಮಾಡ್ತಾರೆ. ಓಕೆ, ನೋಡೋಣ ಏನು ಹೇಳಿದ್ದಾರೆ ಅಂತ. ಪನ್ನೀರ್ ಮಂಚೂರಿಯನ್ ಕರಿ ಅಂತಿದೆ, ಕರಿ ಅಂತ ಹೇಳಿದ್ದಾರೆ. ಓಕೆ, ಕೊಡ್ಬೋದು. ಸೊ ಒಂದು ಆ ಕಡೆ ಈ ಕಡೆ ಉತ್ತರ, ಇನ್ನು ಮಿಕ್ಕಿದ 4 ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಸೊಸೆ ಅತ್ತೆನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲ, ನೀವು ಒಂದು ಕ್ವೆಶನ್ ಕೇಳಿದ್ರೆ ಅದರಲ್ಲೇ ಮರವು ಜಾಸ್ತಿನ ಕೋಪ ಜಾಸ್ತಿನ ಸ್ವಲ್ಪ ಮರವಂತೆ ಅವ್ರಿಗೆ. ಸೊ ಮರ್ತೋಗಿರ್ಬೋದು ಕೆಲವೊಂದು. ಇವಾಗ ಗೊತ್ತಾಗಿರೋ ತುಂಬ ಮರವಾಗ್ಬಿಟ್ಟಿದೆ. ಎನಿವೇ, ರಾಪಿಡ್ ಫೈರ್ ರೌಂಡ್ ಚೆನ್ನಾಗಿತ್ತಲ್ವಾ? ಕೆಲವೊಂದು ವಿಷಯಗಳು ಅವ್ರು ತಿಳ್ಕೊಂಡ್ರು ಇವಾಗ. ಹಾ ಹೌದು ಅಲ್ವಾ ಅಮ್ಮ, ನೀವು ನಿಮ್ಮ ಸೊಸೆ ಬಗ್ಗೆ ತಿಳ್ಕೊಂಡಿದ್ದೀರಾ, ಸೊಸೆನೂ ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದೀರಾ. ನೇರವಾಗಿ ಅವರು ಇದೇನು ನಿಮ್ಗೆ ಯಾವ್ದು ಇಷ್ಟ ಆ ತರ ಕೇಳೋದಕ್ಕಿಂತ ನಾವು ಕೇಳಿ ಅವ್ರು ತಿಳಿಸಿದ್ದು ಒಂಥರ ಚೆನ್ನಾಗಿತ್ತು. ಹೌದು. ಎನಿವೇ ರೇಖಾ ಅವರೇ, ಇವತ್ತಿನ ಎಪಿಸೋಡ್ ಹೇಗಿತ್ತು? ಖುಷಿ ಆಯಿತು, ಒಳ್ಳೊಳ್ಳೆ ಐಟಮ್ಸ್ ಹೇಳ್ಕೊಟ್ಟಿದ್ದಾರೆ.
ನಾನು ಟ್ರೈ ಮಾಡ್ತೀನಿ ಡೆಫಿನೆಟ್ ಆಗಿ. ಓಕೆ, ಹಾಗೇನೆ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ, ನಿಮಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ಬಿಟ್ಟೆ ಕೃಷ್ಣನ ಅವತಾರ ಅಂತ ವೆಂಕಟರಮಣ ಸ್ವಾಮಿ ಮಾಡಿದ್ದೆ ನಾವು. ಹೌದಾ? ಓಕೆ ಸರ್, ನಾಳೆದು ಇವತ್ತೇ ಸೆಲೆಬ್ರೇಟ್ ಮಾಡ್ಬಿಡ್ತಾ ಇದಾರೆ. ಓಕೆ, ತುಂಬಾ ಥ್ಯಾಂಕ್ಸ್ ಅಮ್ಮ. ಹಾಗಿದ್ರೆ ನಾಳಿನ ವಿಶೇಷ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಓಕೆ ಶ್ವೇತಾ. ನಮಸ್ಕಾರ. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಸಹ ತುಂಬ ಒಳ್ಳೆ ಅಡುಗೆನ, ಆರೋಗ್ಯಕರವಾದ ಅಡುಗೆಗಳನ್ನ ಹೇಳ್ಕೊಟ್ಟಿದ್ದಾರೆ. ಸೊ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ, ನಾಳೆ ಬರೋ ಅತ್ತೆ ಸೊಸೆ ಏನು ಮಾಡ್ತಾರೆ ಅಂತ ನೋಡೋಣ. ಅಂಬಿಕಾ ಹಾಗೂ ಸಂಧ್ಯಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾಲ್ಕು ರೆಸಿಪಿಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಗೆ ನೀವು ಹಾಡಾಡಿದ್ದಕ್ಕೆ ಥ್ಯಾಂಕ್ಸ್, ಚೆನ್ನಾಗಿ ಹಾಡಿದ್ರಿ. ಆ್ಯಂಡ್ ಗಾನಿಶಿ ಕೂಡ ತುಂಬ ಚೆನ್ನಾಗಿತ್ತು. ರ್ಯಾಪಿಡ್ ಫೈರ್ ರೌಂಡ್ ಅಂತೂ ಎಂಜಾಯ್ ಮಾಡಿದ್ವಿ ನಾವಂತೂ. ನಿಮಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆಯಿತು, ನಾವು ಎಂಜಾಯ್ ಮಾಡಿದ್ವಿ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆ ಏನನ್ನಿಸ್ತು? ತುಂಬ ಖುಷಿ ಆಗ್ತಾ ಇದೆ. ಇನ್ನೂ ಒಂದ್ಸಲ ಬರಬೇಕು ಅನ್ಸುತ್ತೆ. ಬರಕ್ ಫಸ್ಟ್ ಭಯ ಭಯ ಆಗ್ತಾ ಇತ್ತು, ಯಾವತ್ತನ್ನ ಬರ್ಲೇಬೇಕು ಅನ್ನೋ ಆಸೆನೂ ಇತ್ತು. ಇವಾಗ ಬಂದಿದ್ದಕ್ಕೆ ಪರವಾಗಿಲ್ಲ, ಇನ್ನೊಂದ್ಸಲ ಬರ್ಬೋದು ಅನ್ಸುತ್ತೆ. ಓಕೆ, ನಿಮಗೆ ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ನಿಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸೇಮ್ ಟು ಯು. ಥ್ಯಾಂಕ್ ಯು. ಹಾಗೇನೆ ಈ ವಾರದ ಬೆಸ್ಟ್ ಅತ್ತೆ ಸೊಸೆ ಜೋಡಿ ನೀವೇ ಆಗ್ಲಿ ಅಂತ ಆಶಿಸ್ತೇವೆ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ನಿಮ್ಮ ಜಿ ಟಿ ವಿ ಕನ್ನಡ ಅವ್ರ ತಂಡದವ್ರಿಗೆಲ್ಲರಿಗೂ ನಮ್ಮ ಅನಂತ ಅನಂತ ನಮಸ್ಕಾರಗಳು. ನೋಡಿದ್ರಲ್ಲ ಇಂದಿನ ಅತ್ತೆ ಸೊಸೆ ಜೋಡಿ ಅಂಬಿಕಾ ಹಾಗೂ ಸಂಧ್ಯಾ ಅವರು ತಯಾರು ಮಾಡಿದಂಥ ನಾಲ್ಕು ವಿಭಿನ್ನವಾಗಿರುವಂಥ ಅಡುಗೆಗಳನ್ನು ಬಹಳನೇ ಈಸಿಯಾಗಿ ಹೇಳ್ಕೊಟ್ರು ಕೂಡ, ನೀವು ಮನೇಲಿ ಟ್ರೈ ಮಾಡಿ. ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ಅತ್ತೆ ಸೊಸೆ ಜೋಡಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಹಾಂ, ಹಾಗೆಯೇ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ನಿಮ್ಮೆಲ್ರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ನಾಳೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ತೆ.